ెక్స్ట్ నోడి ఫోర్ ఈక్వేషన్స్ ఆఫ్ ద ఫార్మ్ ఎఫ్ ఒన్ ఆఫ్ ఎక్స్ పి ఓకేనా ఎక్స్ ఒక కడే తో వై మే క్యూ అరదు ఇన్న తో ఎఫ్ టు ఆఫ్ వై క్యూ అంత ఫంక్షన్ ఆఫ్ ఎక్స్ అండ్ పి ఫంక్షన్ ఆఫ్ వై అండ్ క్యూ సో ఈ ఫార్మల్ బందా ಇಲ್ಲಿದೆ ನೋಡಿ ಸೊ ವರ್ಕಿಂಗ್ ರೋಲ್ ಮಾಡೋಣ ಡೈರೆಕ್ಟಾಗಿ ಸೊ ಅಲ್ಲಿ ಏನು ಮಾಡ್ಬೇಕಂದ್ರೆ ಸೊ ಎರಡನ್ನು ಈಕ್ವಲ್ ಟು ಆಲ್ಫಾ ಅಂತ ತಗೊಳ್ತೀರಾ ಅಥವಾ ಸಮ್ ಎ ಓಕೆನಾ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಎಕ್ಸ್ ಮತ್ತೆ ಪಿ ಇರೋದು ಒಂದ್ ಕಡೆ ತೊಗೊಂಬಿಡಿ ವೈ ಮತ್ತೆ ಕ್ಯೂ ಇರೋದು ಇನ್ನೊಂದು ಕಡೆ ತಗೊಳ್ಳಿ ಓಕೆನಾ ಸೊ ತಗೊಂಡ್ಬಿಟ್ಟು ಪಿ ಮತ್ತೆ ಕ್ಯೂ ಕಂಡು ಹಿಡ್ಕೊಳ್ಳಿ ಸೊ ಪಿ ಮತ್ತೆ ಕ್ಯೂ ಕಂಡು ಹಿಡ್ಕೊಳ್ಳಿ ಸೊ ಅದಾದ್ಮೇಲೆ ಏನು ಮಾಡ್ತೀರಾ ಅಂದ್ರೆ ಇಲ್ಲಿದೆ ನೋಡಿ ಸೊ ಡಿ ಸರ್ಟ್ ಈಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಓಕೆನಾ ಸೊ ಡಿ ಸರ್ ಈಕ್ವಲ್ ಟು ಸೊ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಇಲ್ಲಿ ತೊಗೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡಿ ಇಲ್ಲಾಂದ್ರೆ ಅಲ್ಲಿ ನೋಡಿ ಸಾಲ್ವ್ ಮಾಡೋದಕ್ಕೆ ಗೊತ್ತಾಗುತ್ತೆ ನಿಮಗೆ ಸೊ ಫೈಂಡ್ ಕಂಪ್ಲೀಟ್ ಇಂಟಿಗ್ರಲ್ ಆಫ್ ಎಕ್ಸ್ ಆಫ್ ಒನ್ ಪ್ಲಸ್ ವೈ ಪಿ ಈಕ್ವಲ್ ಟು ವೈ ಆಫ್ ಒನ್ ಪ್ಲಸ್ ಎಕ್ಸ್ ಕ್ಯೂ ಹಿಂಗಿದೆ ಸೊ ವೈ ಇನ್ ಟು ಒನ್ ಪ್ಲಸ್ ಎಕ್ಸ್ ಕ್ಯೂ ಇದೆ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ ಏನ್ ಮಾಡ್ಬೋದು ಹೇಳಿ ಇದು ಫಂಕ್ಷನ್ ಆಫ್ ಎಕ್ಸ್ ಪಿ ಈಕ್ವಲ್ ಟು ಫಂಕ್ಷನ್ ಆಫ್ ವೈ ಕ್ಯೂ ಅಂತ ಬರೀಬೋದು ಕರೆಕ್ಟ್ ಅಲ್ವಾ ಯಾವ ತರ ಅಂದ್ರೆ ನೋಡಿ ಎಕ್ಸ್ ಮತ್ತೆ ಪಿ ಇರೋದು ಒಂದ್ ಕಡೆ ತಗೊಂಬಿಡಿ ವೈ ಮತ್ತೆ ಕ್ಯೂ ಇರೋದು ಆ ಕಡೆ ತಗೊಳ್ಳಿ ಏನಾಗುತ್ತೆ ತಿಳಿಯೋದು ಇವಾಗ ಸೊ ಪ್ರಾಬ್ಲಮ್ ಇರೋದೇನು ಎಕ್ಸ್ ಇಂಟು ಒನ್ ಪ್ಲಸ್ ವೈ ಈಕ್ವಲ್ ಟು ಪಿ ವೈ ಇಂಟು ಒನ್ ಪ್ಲಸ್ ಎಕ್ಸ್ ಕ್ಯೂ ಇದೆ ಅಲ್ವಾ ಎಕ್ಸ್ ಇರೋದು ಒಂದ್ ಕಡೆ ಏನಾಗುತ್ತೆ ಎಕ್ಸ್ ಮತ್ತೆ ಇಲ್ ಪಿ ಇದೆ ಓಕೆ ಇವಾಗ ಏನಾಗುತ್ತೆ ಎಕ್ಸ್ ಪಿ ಡಿವೈಡೆಡ್ ಪ್ಲಸ್ ಎಕ್ಸ್ ಈಕ್ವಲ್ ಟು ವೈ ಕ್ಯೂ ಬೈ ಓಕೆನಾ ಇವಾಗ ಎರಡು ಈಕ್ವಲ್ ಆಗಿರೋದ್ರಿಂದ ನಾವು ಏನ್ ತಗೋಬೋದು ಅಂದ್ರೆ ವೇಷ ಸೇಮ್ ಅಂತಂದ್ರೆ ದಟ್ ಇಸ್ ಎ ಅಂತ ತಗೋಳಿ ಹಾ ಎ ಇವಾಗ ಏನಾಗುತ್ತೆ ನೋಡಿ ಸೊ ಪಿ ಕಂಡು ಹಿಡ್ಕೊಳ್ಳಿ ಪಿ ಈಕ್ವಲ್ ಟು ಈ ಒನ್ ಪ್ಲಸ್ ಎಕ್ಸ್ ಕಟ್ಟೋರು ಏನಾಗುತ್ತೆ ಎ ಇಂಟು ಒನ್ ಪ್ಲಸ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಸೊ ಎಕ್ಸ್ ಇದೆ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯೂ ಇದೆ ಅವಾಗ ಏನಾಗುತ್ತೆ ನೋಡಿ ಕ್ಯೂ ಈಕ್ವಲ್ ಟು ಸೊ ಎ ಇಂಟು ಒನ್ ಪ್ಲಸ್ ವೈ ಡಿವೈಡೆಡ್ ಬೈ ವೈ ಸೊ ಪಿ ಬಂತು ಕ್ಯೂ ಬಂತು ಇವಾಗ ಏನ್ ಮಾಡ್ಬೇಕಂದ್ರೆ ಫಾರ್ ಜನರಲ್ ಸೊಲ್ಯೂಷನ್ ಅಥವಾ ಸಾರಿ ಕಂಪ್ಲೀಟ್ ಸೊಲ್ಯೂಷನ್ ಡಿಝಡ್ ಇಕ್ವಲ್ ಟು ಸೊ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಅಂತ ಓಕೆನಾ ಸೊ ಡಿ ಜಡ್ ಇಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ನಿಮಗೆ ಗೊತ್ತಿದೆ ಸೊ ಟೋಟಲ್ ಡಿಫ್ರೆನ್ಷಿಯೇಷನ್ ಇದು ಅಲ್ವಾ ಟೋಟಲ್ ಡಿಫ್ರೆನ್ಷಿಯೇಷನ್ ಅಂದರೆ ನಿಮಗೆ ನಾನು ಎಕ್ಸಾಕ್ಟ್ ಇಕ್ವೇಶನ್ ತೊಗೊಂಡಿದ್ದೆಲ್ಲ ಅವಾಗ ನಿಮಗೆ ಹೇಳಿದೆ ಏನಂತಂದ್ರೆ ನೋಡಿ ಡಿ ಝಡ್ ಇಕ್ವಲ್ ಟು ದೋ ಝಡ್ ಬೈ ದೋ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ದೋ ಝಡ್ ಬೈ ದೋ ವೈ ಇಂಟು ಡಿ ವೈ ಅಂತ ಬರೀಬಹುದು ಇದು ಎಮ್ ಅಂತ ತಗೊಳ್ತೀವಿ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಕರೆಕ್ಟ್ ಅಲ್ವಾ ಇದು ಕರೆಕ್ಟ್ ಅಲ್ವಾ ಇದು ನಾನು ನಿಮ್ಗೆ ಹೇಳಿದ್ದೀನಿ ಟೋಟಲ್ ಡಿಫ್ರೆನ್ಶಿಯೇಷನ್ ಟೋಟಲ್ ಡಿಫ್ರೆನ್ಷಿಯೇಷನ್ ಅಂತ ತೊಗೊಳ್ತೀವಿ ಇವಾಗಿ ಏನಾಗುತ್ತೆ ನೋಡಿ ಡಿ ಝಡ್ ಇಕ್ವಲ್ ಟು ಪಿ ಏನು ಬಂದಿದೆ ಅಂತ ಬರ್ಕೊಂಬಿಡಿ ಸೊ ಎ ಆಫ್ ಇದು ಸಪ್ರೇಟ್ ಡಿವೈಡ್ ಮಾಡಿಕೊಡಿ ಒನ್ ಪ್ಲಸ್ ಒನ್ ಬೈ ಎಕ್ಸ್ ಆಗುತ್ತೆ ನೆಕ್ಸ್ಟು ಡಿ ಎಕ್ಸ್ ಇದೆ ಡಿ ಎಕ್ಸ್ ಪ್ಲಸ್ ದೋ ಜಡ್ ಬೈ ದೋ ಏನಾಗುತ್ತೆ ಎ ಇಂಟು ಒನ್ ಪ್ಲಸ್ ಒನ್ ಬೈ ವೈ ಡಿ ವೈ ಆಗುತ್ತೆ ಅಲ್ವಾ इंटिग्रेटिंग बहुत सैड मिट्रेन के सो इंटिग्रेशन डिफरेंट क्यानसल जट बे इक्वल टू इले काटेंट आचे तक इंटिग्रेशन आफ् वन ऐन एक्स आगते प्लस इंटिग्रेशन आफ्एक्स लग एक्सते प्लस इले सो इंटिग्रेशन आफ् वै आगते प्लस इंटिग्रेशन वन लग् वै आगे सो एगे इंटिग्रेटिंग कांप्ली सॉल्यूशन ए एक्स प्लस ए वै ಪ್ಲಸ್ ಲಾಗ್ ಎ ಪ್ಲಸ್ ಲಾಗ್ ಬಿ ಫಾರ್ಮಲ್ಲಿ ಇದೆ ಲಾಗ್ ಎಕ್ಸ್ ವೈ ಪ್ಲಸ್ ಬಿ ಅಲ್ವಾ ಇದೆ ಕಂಪ್ಲೀಟ್ ಸೊಲ್ಯೂಷನ್ ಓಕೆ ಇವಾಗ ಸಿಂಗ್ಯುಲರ್ ಸೊಲ್ಯೂಷನ್ ಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ನೋಡ್ಬೇಕು ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬಂದಿದೆ ಎ ಬಂದಿದೆ ನೆಕ್ಸ್ಟ್ ಬಿ ಬಂದಿದೆ ಇವಾಗ ಏನು ಮಾಡ್ಬೇಕಂದ್ರೆ ಫಾರ್ಷಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ ಏನು ಬರುತ್ತೇಳಿ ಝೀರೋ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ

ಓಹ್ ಎಸ್ 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 ಅಲ್ವಾ ಇಲ್ಲಿ ಕರೆಕ್ಟ್ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಎ ಇದೆ ಎ ಲಾಗ್ ಎಕ್ಸ್ ಇಲ್ಲಿ ಎ ಲಾಗ್ ವೈ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ ಸೊ ಅದಕ್ಕೆ ಆಯ್ತದು ನೋಡೋಣ ಏನ್ ಬರುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಲಾಗ್ ಒನ್ ಬೈ ಲಕ್ಸ್ ವೈ ಇದೆ ಅಲ್ವಾ

ಈಕ್ವಲ್ ಟು ಇದು ಜೀರೋ ಆಗುತ್ತೆ ಇದು ಜೀರೋ ಆಗುತ್ತೆ ಇದು ಜೀರೋ ಆಗ್ಬಿಡುತ್ತೆ ಒನ್ ಬರುತ್ತೆ ಸೊ ಝೀರೋ ನಾಟ್ ಈಕ್ವಲ್ ಟು ಒನ್ ಅಲ್ವಾ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹಂಗಾಗಿ ನೋ ಸಿಂಗ್ಯುಲರ್ ಸೊಲ್ಯೂಷನ್ ನೋ ಸಿಂಗ್ಯುಲರ್ ಸೊಲ್ಯೂಷನ್ ಓಕೆನಾ ಅಷ್ಟೇ ಓಕೆ ಇವಾಗ ಇಲ್ಲಿ ಪ್ರಾಬ್ಲಮ್ಸ್ ಇದಾವೆ ಸಾಲ್ವ್ ಮಾಡಿ ನೀವು ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಇದೆ ನೋಡಿ ಏನು ಎಕ್ಸ್ ಮತ್ತೆ ಪಿ ಈಕ್ವಲ್ ಟು ಫಂಕ್ಷನ್ ಆಫ್ ಕ್ಯೂ ಮತ್ತೆ ವೈ ಬರೀಬೋದು ಇವಾಗ ಏನಾಗ್ಬಿಡುತ್ತೆ ಸ್ಕ್ವೈರ್ ರೂಟ್ ಪಿ ಮೈನಸ್ ಎಕ್ಸ್ ಈಕ್ವಲ್ ಟು ವೈ ಮೈನಸ್ ಸ್ಕ್ವೈರ್ ರೂಟ್ ಕ್ಯೂ ಅಂತ ಬರೀಬೋದಾ ಇವೆರಡು ಈಕ್ವಲ್ ಆಗಿರೋದ್ರಿಂದ ಅಂದ್ರೆ ಏನು ತೊಗೊಳ್ತೀರಾ ಸೊ ನಮ್ಮ ಕಾನ್ಸ್ಟೇಟ್ ಡೇ ಅಂತ ಇವಾಗ ಇವಾಗ ಏನು ಮಾಡ್ತೀರಾ ನಮಗೆ ಪಿ ಮತ್ತು ಕ್ಯೂ ಬೇಕು ಸೊ ರೂಟ್ ಪಿ ಈಕ್ವಲ್ ಟು ಏನಾಗ್ಬಿಡುತ್ತೆ ಎ ಪ್ಲಸ್ ಎಕ್ಸ್ ಆಗುತ್ತೆ ನೆಕ್ಸ್ಟು ರೂಟ್ ಕ್ಯೂ ಈಕ್ವಲ್ ಟು ವೈ ಮೈನಸ್ ಎ ಆಗುತ್ತೆ ಸೊ ಇವಾಗ ಪಿ ಇಕ್ಡ್ ಏನಾಗ್ಬಿಡುತ್ತೆ ಹೇಳಿ ಎ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಕ್ಯೂ ಇಕ್ವಲ್ಡ್ ಏನಾಗಿಡುತ್ತೆ वै मैनसएल स्क्वेर इवग डि जडिकोल टू पी डी एक्स प्लस क्यू डी वै सो डिज इक्वल ऐना एक्स प्लस a स्क्वेर इंटू डी एक्स प्लस वै मैन ओल स्क्वेर टू डंटिग्रेटिंग बोल जी कोल एवल क्यूबेड बै थ्री प्लस वै मैनस ए वोल क्यूब डई थ्री प्लस इंटिग्रेटिंग काटेंट बी करेक्टलो ಸೊ ಇವಾಗ ಇದೇನು ಬಂತಲ್ಲ ಇದು ಕಂಪ್ಲೀಟ್ ಸೊಲ್ಯೂಷನ್ ಓಕೆನಾ ಓಕೆನಾಂಗುಲರ್ ಸೊಲ್ಯೂಷನ್ ಕಂಡಿರ್ಬೇಕು ಏನಾಗುತ್ತೆ ತಿಳಿಯಿದ್ದು ಜೀರೋ ಎಕ್ವಲ್ ಟು ಒನ್ ಬಂದ್ಬಿಡುತ್ತೆ ಸೊ ನೋ ಸಿಂಗ್ಲರ್ ಸೊಲ್ಯೂಷನ್ ಸೊ ಕಂಪ್ಲೀಟ್ ಇಂಟಿಗ್ರಲ್ಲಿ ಮಾತ್ರ ಕೇಳಿದರೆ ಸೊ ಹಾಗಾಗಿ ಇದು ಕಂಪ್ಲೀಟ್ ಇಂಟಿಗ್ರಲ್ಲಿ ಇವಾಗ ಓಕೆನಾ ಇಲ್ಲಾಂದ್ರೆ ನೀವು ತ್ರೀ ತ್ರೀದಲ್ಲಿ ಕಡೆ ತಗೊಂಬಿಡಿ ತ್ರೀ ತೌಂಡ್ರೆಂಡ್ ಏನಾಗುತ್ತೆ ತ್ರೀ ಝರ್ಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಓಲ್ ಕ್ಯೂಬ್ ಪ್ಲಸ್ ವೈ ಮೈನಸ್ ಎ ಓಲ್ ಕ್ಯೂಬ್ ಪ್ಲಸ್ ಎಗೇನ್ ತ್ರೀ ಬಿ ಆಗುತ್ತೆ ಎಗೇನ್ ಬಿ ಬರ್ಕೊಡಿ ಕಾನ್ಸ್ಟೆಂಟ್ ಓಕೆನಾ ಓಕೆ ಓಕೆ ನೆಕ್ಸ್ಟ್ ಯಾವ್ದು ಮಾಡ್ತೀರಾ ಇಲ್ಲಿ ಯಾವ್ದು ಸಾಲ್ ಮಾಡ್ತೀರಾ ಓಕೆ ಲಾಸ್ಟ್ ಪ್ರಾಬ್ಲಮ್ ಮಾಡ್ಬಿಡ್ತೀನಿ ನೋಡಿ ನಾನು ಎಕ್ಸ್ ಮತ್ತೆ ಪಿ ಒಂದ್ ಕಡೆ ಬರ್ಕೊಂಡ್ರೆ ಏನಾಗುತ್ತೆ ಎಕ್ಸ್ ಮತ್ತೆ ಪಿ ಸರ್ ಅದು ಅವಾಗಲೇ ಮಾಡೋದಲ್ಲ ಅದೇ ಸರ್ ಫಸ್ಟ್ ಒಂದು

प्लस आर माइनस स्क्वायर रूट ए बाय एक्स आगतें क्यू ಏನಾಗುತ್ತೆ ಇಲ್ಲಿ प्लस आर माइनस ए बाय स्क्वायर रूट वाई ಈಗ ಬಗ ಡಿ ಇಸ್ इक्वल टू ಪಿ ಡಿ ಎಕ್ಸ್ ಪಿ ಡಿ ಏನ ಬಂದಿದೆ √ ಎ ಬೈ ಎಕ್ಸ್ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ √ ಎ √ ವೈ ಡಿ ವೈ ಈಗ ಏನು ಮಾಡ್ತೀರಾ ಇದು ಡಿ ಇಸ್ इक्वल टू प्लस ಆರ್ ಮೈನಸ್ √ ಎ ಕಾನ್ಸ್ಟಂಟ್ ಸೋ 1 ಬೈ ಎಕ್ಸ್ ಇಂಟಿಗ್ರೇಷನ್ ಏನಾಗ್ ಬಿಡುತ್ತೆ ಲಾಗ್ ಇ ಕೌಣುತ್ತೆ ಇಲ್ಲಿ ಸಟ್ಟು ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ ರೂಟ್ ಎ ಇಲ್ಲಿ ಒನ್ ಬೈ ರೂಟ್ ವೈ ಇದೆ ಹೇಳಿ ಟೂ ರೂಟ್ ವೈ ಆಗುತ್ತೆ ಅಲ್ವಾ ಇಂಟಿಗ್ರೇಟ್ ಮಾಡಿದ್ರೆ ಟೂ ರೂಟ್ ವೈ ಆಗುತ್ತೆ ಪ್ಲಸ್ ಬಿ ಓಕೆನಾ ಇದೇ ಸೊಲ್ಯೂಷನ್ ಮತ್ತೆ ಇನ್ನೆಲ್ಲ ಈಸಿ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೆ ಪಿ ಮತ್ತೆ ಕ್ಯೂ ಎಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಏನ್ ಮಾಡ್ತೀರಾ ರೂಟ್ ಪಿ ಎಕ್ಸ್ ಕಡೆ ತಗೊಂಬಿಡಿ ಮೈನಸ್ ಟು ಎಕ್ಸ್ ಆಗುತ್ತೆ ನೆಕ್ಸ್ಟ್ ರೂಟ್ ಕ್ಯೂ ಆ ಕಡೆ ತಗೊಳ್ಳಿ ಸಾಲ್ವ್ ಮಾಡ್ಬಿಡಿ ಅಷ್ಟೇ ನೆಕ್ಸ್ಟ್ ಇಲ್ಲಿ ವೈ ಪಿ ಈಕ್ವಲ್ ಟು ಟು ವೈ ಎಕ್ಸ್ ಪ್ಲಸ್ ಲಾಗ್ ಕ್ಯೂ ಇದೆ ಇದೇನು ಮಾಡ್ಬೋದು ಏನ್ ಮಾಡ್ತೀರಾ ಹೇಳಿ ಅದು ವೈ ಪಿ ಈಕ್ವಲ್ ಟು ಟು ವೈ ಎಕ್ಸ್ ಪ್ಲಸ್ ಲಾಗ್ ಕ್ಯೂ ಇದೆ ಏನ್ ಮಾಡ್ತೀರಾ ಇವಾಗ

p = a + 2x q ఏ కోట్ ఏనగతది నొడి ay e ^ ay అల్వా yes sir మిబగా dz = p dx అంటే a + 2x * a dx + q dy e ^ ay * dy ఇంటిగ్రేటింగ్ ఆన్ బోత్ సైడ్ మాకు వొట్ర z = a + 2x ^ 2 / 2 అంటే నొడి 2 ఇదేలే నెక్స్ట్ + ఇంటిగ్రేషన్ ఆఫ్ e ^ ay ఏనగతది e ^ ay ಹೇಳಿಡ್ ಬೈ ಎ ಕರೆಕ್ಟ್ ಇದೆಯಲ್ವಾ ಹ್ಮ್ ಪ್ಲಸ್ ವೈ ಪ್ಲಸ್ ಬಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬಿ ಓಕೆನಾ ಸೊ ಇದೇ ಸೊಲ್ಯೂಷನ್ ಇವಾಗ ಇನ್ ಮಿಚಿದ ಅದೇ ತರ ಮಾಡಿ ಓಕೆನಾ ಸೊ ನೆಕ್ಸ್ಟ್ ನೋಡಿ ಸೊ ಚಾರ್ ಮೆಥಡ್ ಅಂತ ಓಕೆನಾ ಸೊ ಇದು ನೋಡಿ ಇದು ಏನಂತಂದ್ರೆ ಇಲ್ಲಿ ಅಷ್ಟೇ ನೀವು ಎಕ್ಸರಲ್ ಇಕ್ವೇಶನ್ ಯಾವ ತರ ಬರುತ್ತೆ ಏನಂತ ನೋಡ್ಕೋಬೇಕು ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ನೋಡಿ ಎವಿ ರಿಸ್ಕ್ ಇದು ಓಕೆನಾ ಸೊ ಅಂದ್ರೆ ಎವಿ ರಿಸ್ಕ್ ಇದು ಇಲ್ಲಿ ಫಸ್ಟ್ ನೋಡಿ ಯಾವ ತರ ವರ್ಕಿಂಗ್ ರೂಲ್ ಕೊಟ್ಟಿದ್ದಾರೆ ನೋಡಿ ಸೊ ವರ್ಕಿಂಗ್ ರೂಲ್ ಫಾರ್ ಯೂಸಿಂಗ್ ಚಾರ್ಪ್ರಿಟ್ಸ್ ಮೆಥಡ್ ಫಸ್ಟ್ ಏನ್ ಮಾಡಬೇಕಂದ್ರೆ ನೋಡಿ ನೀವು ಅಲ್ಲಿ ಏನ್ ಕೊಟ್ಟಿರ್ತಾರ ಅಂದ್ರೆ ಸೊ ನಾನ್ ಲೀನಿಯರ್ ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯಲ್ ಇಕ್ವೇಶನ್ ಕೊಟ್ಟಿರ್ತಾರೆ ಓಕೆನಾ ಸೊ ಫಸ್ಟ್ ಆರ್ಡರ್ ಅಂತ ಇದ್ದಂಗೆ ನಿಮಗೆ ಎಕ್ಸ್ ಇರುತ್ತೆ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ವೈ ಇರುತ್ತೆ ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯಬಲ್ ಝಡ್ ಇರುತ್ತೆ ನೆಕ್ಸ್ಟು ಫಸ್ಟ್ ಆರ್ಡರ್ ಡಿರೇವೇಟು ದೋ ಜಡ್ ಬೈ ದೋ ಎಕ್ಸ್ ಡೋ ಝಡ್ ಬೈ ಡೋ ವೈ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಈ ಥರ ಎಲ್ಲ ಅಲ್ವಾ ಅದಕ್ಕೆ ಅವ್ರು ಏನಂತಾರೆ ಸೊ ಫಂಕ್ಷನ್ ಆಫ್ ಎಕ್ಸ್ ವೈ ಝಡ್ ಇದಕ್ಕೆ ಪಿ ತಗೊಂಡ್ರೆ ಇದಕ್ಕೆ ಕ್ಯೂ ತಗೊಂಡ್ರೆ ಸೊ ಪಿ ಕ್ಯೂ ಈಕ್ವಲ್ ಟು ಝೀರೋ ಓಕೆನಾ ಈ ಫಾರ್ಮಲ್ಲಿ ನೀವು ಬರ್ಕೋಬೇಕು ಅದನ್ನ ಸೊ ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ ವಿತ್ ರೆಸ್ಪೆಕ್ಟ್ ಟು ಜೆಡ್ ವಿತ್ ರೆಸ್ಪೆಕ್ಟ್ ಟು ಪಿ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಅವಾಗ ಏನಾಗುತ್ತೆ ನೋಡಿ ಎಫ್ ಅನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಎಫ್ ಎಕ್ಸ್ एफ वै एफ एफ पी एफ क्यू ओके पार्शियल डिफरश टू एक्स, वै जेड पी क्यू मोड़ी ओकेस्ट सो चार पीड्स एक्सरेडीवेश नोन फस्ट नोड़े सो डी पी डो एफ बै दो एक्स प्लस पी दो एफ बै दो जेड इक्वल टू सो डी क्यू डवैडेड बाय दो वै प्लस क्यू दो एफ बै दो झलू सो पी होता है सो मैनस्पो दो पी माइनस क्यू दो एफ बै दो क्यू नेक्स्ट इतना नेक्स्ट डी एक्स बे आवन दो एफ बै दो पी नेक्स्टू पी आू तो जड आई सो ड बै मैनस दो एफ बाय दो क्यू ओके एक्वेशन चार्वेशन फर्स्ट ऐसा नी दौपाइ दो एफ दो एक्स प्लस पी दो एफ टू डी क्यूब डिवेड बै दो प्लस क्यू दो एफ बो ईक्वल डिड बै पी दो एफ बो पी मैन क्यू दो इक्वल टू ड मैनस दो एफ बै दो पी इक्वल टू डिविड मैनस दो एफ दो क्यू ओके ಎಕ್ಸರ್ಡ್ ಇಕ್ವೇಶನ್ ಚಾರ್ಪ್ರಿಟ್ಸ್ ಇದು ನೋಡಿ ಇದು ನೀವು ಯಾಕೆ ಯಾಕೆಂದ್ರೆ ಕೆ ಸೆಟ್ ಅಲ್ಲಿ ತುಂಬಾ ಸಲ ಕೇಳ್ಬಿಟ್ಟಿದ್ದಾರೆ ಇದು ಓಕೆನಾ ಮತ್ತೆ ನೆಟ್ ಅಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಇದು ಸೊ ಎಕ್ಸರ್ಡ್ ಈಕ್ವೇಶನ್ ಮೇಲೆ ಕೇಳೇ ಕೇಳ್ತಾರೆ ಅದಕ್ಕೆ ಇದನ್ನು ನೀವು ನೋಡ್ಕೊಳ್ಳಬೇಕು ಸೊ ಇಲ್ಲಿ ನೋಡಿ ಏನಂತಂದ್ರೆ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓಕೆನಾ ಪಿ ಇದ್ದಾಗ ಪ್ಲಸ್ ಪಿ ಇದೆ ಇಲ್ಲಿ ಪಿನೇ ಬರುತ್ತೆ ದೋ ಎಫ್ ಬೈ ದೋ ಜಡ್ ಸೇಮ್ ಇದೆ ನೋಡಿ ಈಕ್ವಲ್ ಟು ನೆಕ್ಸ್ಟ್ ಕ್ಯೂ ಬಂದಾಗ ಏನ್ ಬರುತ್ತೆ ಡಿ ಕ್ಯೂ ಬಂದಾಗ ಇದ್ರ ಬದ್ಲಿ ವೈ ಬರುತ್ತೆ ಸೊ ದೋ ಎಫ್ ಬೈ ದೋ ವೈ ಪ್ಲಸ್ ಇಲ್ಲಿ ಕ್ಯೂ ಇದೆ ಕ್ಯೂ ಬರುತ್ತೆ ದೋ ದೊ ಝಡ್ ಸೇಮ್ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಡಿ ಜೆಡ್ ಅಲ್ಲಿ ಎಲ್ಲ ಪಿ ಎಲ್ ಬರುತ್ತೆ ಅಷ್ಟೇ ಇದು ಪಿ ಇದು ಪಿ ಇಲ್ ಕ್ಯೂ ಇಲ್ ಕ್ಯೂ ನೆಕ್ಸ್ಟ್ ಎಕ್ಸ್ ಬಂದಾಗ ವಿತ್ ರೆಸ್ಪೆಕ್ಟ್ ಪಿ ಮಾಡಬೇಕು ವೈ ಬಂದಾಗ ವಿತ್ ರೆಸ್ಪೆಕ್ಟ್ ಕ್ಯೂ ಮಾಡಬೇಕು ಮೈನಸ್ ಮೈನಸ್ ಇರುತ್ತೆ ಸೊ ನೀವ್ ಏನ್ ಮಾಡಿ ನೆನ್ಪುಟ್ಕೊಳ್ತಿರ ಸೊ ಅದನ್ನ ನೋಡ್ಕೋಬೇಕು ಸೊ ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ನೋಡಿ ಸೆಲೆಕ್ಟ್ ಎನಿ ಟು ಫ್ರಾಕ್ಷನ್ಸ್ ಇಲ್ಲಿ ಬಂದಿದ ನೋಡಿ ಇಲ್ಲಿ ಯಾವ್ದಾದ್ರು ಎರಡು ಫ್ರಾಕ್ಷನ್ಸ್ ಅನ್ನು ನೀವು ತಗೊಂಡು ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ಸಾಲ್ವ್ ಮಾಡ್ಬೇಕು ನೀವು ಓಕೆನಾ ಸೊ ನೀವು ಸಾಲ್ವ್ ಮಾಡಿದಾಗ ಅಲ್ಲಿ ಏನಾಗಿರ್ಬೇಕಂದ್ರೆ ಅಟ್ ಲೀಸ್ಟ್ ಒಂದು ಸೊಲ್ಯೂಷನ್ ಆದ್ರೂ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಅಲ್ಲಿ ಪಿ ಮತ್ತೆ ಕ್ಯೂ ಇರಲೇಬೇಕು ಓಕೆನಾ ನೀವೇನು ಸಾಲ್ವ್ ಮಾಡ್ತೀರಾ ನೋಡಿ ಈಗ ಏನಾಗ್ಬಿಡುತ್ತೆ ಅಂದ್ರೆ ಡಿ ಎಕ್ಸ್ ಮತ್ತು ಡಿ ವೈ ಇದ್ರೆ ಅಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ರಿಲೇಷನ್ ಬಿಟ್ವೀನ್ ಎಕ್ಸ್ ಮತ್ತೆ ವೈ ಬರ್ತಿರುತ್ತೆ ಓಕೆ ಅದು ಓಕೆ ಬಟ್ ಏನಾದ್ರೆ ನಾವು ಸಾಲ್ವ್ ಮಾಡಿದಾಗ ಅಟ್ಲೀಸ್ಟ್ ಒಂದಾದ್ರು ನಮಗೆ ಪಿ ಅಥವಾ ಕ್ಯೂ ಇರಬೇಕು ಆ ಥರ ಸಾಲ್ವ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇನ್ವಾಲ್ವಿಂಗ್ ಅಟ್ ಲೀಸ್ಟ್ ಒನ್ ಆಫ್ ಪಿ ಅಂಡ್ ಕ್ಯೂ ಓಕೆನಾ ಸೊ ಪಿ ಅಥವಾ ಕ್ಯೂ ನಮಗೆ ಸಿಕ್ಕ ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಏನ್ ಕೊಟ್ಟಿರ್ತಾರಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟು ಇನ್ನೊಂದು ಕ್ಯೂ ಇರುತ್ತೆ ಇವಾಗ ಏನಂದ್ರೆ ನೋಡಿ ಈಗ ಸಾಲ್ವ್ ಮಾಡ್ತೀರಾ ಪಿ ಈಕ್ವಲ್ ಟು ಎ ಬಂದಿರುತ್ತೆ ಓಕೆನಾ ಸೊ ರಿಯಲ್ ಪ್ರಾಬ್ಲಮ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಈಕ್ವಲ್ ಟು ಒನ್ ಕೊಟ್ಟಿರ್ತಾರೆ ಅವಾಗ ಕ್ಯೂ ಏನಾಗ್ಬಿಡುತ್ತೆ ಹೇಳಿ ಒನ್ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಈಕ್ವಲ್ ಟು ಒನ್ ಮೈನಸ್ ಪಿ ಏನ್ ಬಂದಿದೆ ನಾವು ಸಾಲ್ವ್ ಮಾಡಿದಾಗ ಬೈ ಎಕ್ಸರ್ ಇಕ್ವೇಶನ್ ಎ ಬಂದಿದೆ ಎ ಸ್ಕ್ವೇರ್ ಆಗುತ್ತೆ ಸೊ ಕ್ಯೂ ಏನ್ ಬಂತಿವಾಗ ಒನ್ ಮೈನಸ್ ಎ ಸ್ಕ್ವೇರ್ ಓಕೆನಾ ಇಲ್ಲಿ ಪಿ ಸಿಕ್ಬಿಡುತ್ತೆ ಕ್ಯೂ ಸಿಕ್ಬಿಡುತ್ತೆ ನೆಕ್ಸ್ಟ್ ಏನಾದ್ರೆ ಮಾಮೂಲಿ ಟೋಟಲ್ ಡಿಫ್ರೆನ್ಶಿಯೇಷನ್ ಸೊ ಡಿ ಜಡ್ ಟು ದೋ ಝಡ್ ಬೈ ದೋ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ದೋ ಝಡ್ ಬೈ ದೋ ವೈ ಇಂಟು ಡಿ ವೈ ಅಲ್ವಾ ದಟ್ ಈಸ್ ವಾಟ್ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಇದನ್ನು ಮಾಡ್ಬಿಡಿ ಇದು ಮಾಡಿ ಇಂಟಿಗ್ರೇಟ್ ಮಾಡ್ಬಿಟ್ರೆ ಅಲ್ಲಿಗೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ಬಿಡುತ್ತೆ ಓಕೆನಾ ಸೊ ಪಿ ಮತ್ತೆ ಕ್ಯೂ ಕಣ್ ಹಿಡ್ಕೋಬೇಕು ನೆಕ್ಸ್ಟು ಡಿ ಜರ್ಡ್ ಡಿ ಕೋರ್ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಅಲ್ಲಿ ಕೊಟ್ಬಿಟ್ಟು ಇಂಟಿಗ್ರೇಟ್ ಮಾಡಿ

ಪಿ ಈಕ್ವಲ್ ಟು ಎ ತಗೋಬೇಕಾಗುತ್ತೆ ಕ್ಯೂ ಈಕ್ವಲ್ ಟು ಬಿ ತಗೋಬೇಕು ಇಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಹೇಳಿ ಬಿ ಈಕ್ವಲ್ ಟು ತ್ರೀ ಎ ಸ್ಕ್ವೇರ್ ಆಗುತ್ತೆ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಝಡ್ ಈಕ್ವಲ್ ಟು ಕಂಪ್ಲೀಟ್ ಸೊಲ್ಯೂಷನ್ ಎ ಎಕ್ಸ್ ಪ್ಲಸ್ ನೋಡಿ ತ್ರೀ ಎ ಸ್ಕ್ವೇರ್ ಬಂದಿದೆ ಇಲ್ಲಿ ಕೊಟ್ಬಿಡಿ ತ್ರೀ ಎ ಸ್ಕ್ವೇರ್ ವೈ ಪ್ಲಸ್ ಸಿ ಇದು ಕೂಡ ಬರುತ್ತೆ ಅಥವಾ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ ಅಲ್ವಾ ಎ ಸ್ಕ್ವೇರ್ ಕೊಟ್ಟು ಏನಾಗುತ್ತೆ ಬಿ ಬೈ ತ್ರೀ ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಬಿ ಬೈ ತ್ರೀ ಬೇಕಾದ್ರೆ ಇಲ್ಲಿ ಕೊಡಬಹುದು ನೀವು ಝಡ್ ಈಕ್ವಲ್ ಟು ಎ ಬದಲು ಏನ್ ಕೊಡಬಹುದು ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಬಿ ವೈ ತ್ರೀ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಓಕೆನಾ ಇದು ಇವಾಗ ಸೊಲ್ಯೂಷನ್ ಬರ್ತಿದೆ ಅಲ್ವಾ ಇವಾಗ ಬೈ ಚಾರ್ ಪೀಟ್ಸ್ ಮೆಥಾಡ್ ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ವಾ ಇದನ್ನ ಏನು ಮಾಡಬೇಕಂದ್ರೆ ನೀವು ಫಸ್ಟು ಎಫ್ ಆ ಎಕ್ಸ್ ವೈ ಝೆಡ್ ಪಿ ಕ್ಯೂ ಟು ಕ್ಯೂ ಮೈನಸ್ ತ್ರೀ ಪಿ ಸ್ಕ್ವೇರ್ ಆಗುತ್ತೆ ಕ್ಯೂ ಮೈನಸ್ ತ್ರೀ ಟು ಈ ಥರ ಬರ್ಕೋಬೇಕು ಈಗ ಹಂಗಾರೆ ಎಫ್ ಈಕ್ವಲ್ ಟು ಕ್ಯೂ ಮೈನಸ್ ತ್ರೀ ಪಿ ಕರೆಕ್ಟ್ ಅಲ್ವಾ ಇವಾಗ ಎಕ್ಸರಡ್ ಇಕ್ವೇಶನ್ ಬರ್ಕೊಳ್ಳಿ ನೀವು ಸೊ ಚಾರ್ಪಿಡ್ಸ್ ಎಕ್ಸರಡ್ ಇಕ್ವೇಶನ್ ಫಸ್ಟ್ ಏನ್ ಮಾಡ್ತೀರಾ ಈಗ ನೋಡಿ ಸಾರಿ ಸಾರಿ ಫಸ್ಟ್ ನಾವು ಇದು ಮಾಡ್ಬೇಕು ಅಲ್ಲಿ ಸೊ ಪಾಸ್ಟಿವ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಎಫ್ ಎಕ್ಸ್ ಏನಾಗುತ್ತೆ ಝೀರೋ ಎಫ್ ವೈ ಝೀರೋ ಓಕೆ ಎಫ್ ಝೆಡ್ ಝೀರೋ ಝೀರೋ ಎಫ್ ಪಿ ಏನಾಗುತ್ತೆ ಸಿಕ್ಸ್ ಮೈನಸ್ ಓಕೆ ಎಫ್ ಕ್ಯೂ ಒನ್ ಒನ್ ಓಕೆನಾ ಈ ತರ ಬಂತು ಇವಾಗ ನೋಡಿ ಎಕ್ಸರ್ ಇಕ್ವೇಶನ್ ಬರ್ಕೊಳ್ಳೋಣ ಫಸ್ಟ್ ಏನಾಗುತ್ತೆ ನೋಡಿ ಸೊ ಡಿ ಪಿ ಡಿವೈಡೆಡ್ ಬೈ ಎಫ್ ಎಕ್ಸ್ ಪ್ಲಸ್ ಪಿ ಎಫ್ ಝಡ್ ಬರುತ್ತೆ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಎಫ್ ವೈ ಪ್ಲಸ್ ಕ್ಯೂ ಎಫ್ ಝಡ್ ಬರುತ್ತೆ ಈಕ್ವಲ್ ಟು ಡಿ ಝಡ್ ಡಿವೈಡೆಡ್ ಬೈ ಮೈನಸ್ ಪಿ ಎಫ್ ಪಿ ಮೈನಸ್ ಕ್ಯೂ ಎಫ್ ಕ್ಯೂ ಹಿಂಗೆ ಬರ್ತಿದೆ ಅಲ್ವಾ ಈಗ ಓಕೆ ನೆಕ್ಸ್ಟ್ ಎಲ್ಲ ಬರ್ತಾ ಹೋಗುತ್ತೆ ಈಗ ಸದ್ಯಕ್ಕೆ ಇರಲಿ ಇಲ್ಲಿ ನೋಡಿ ಸೊ ಡಿ ಪಿ ಡಿವೈಡೆಡ್ ಬೈ ಎಫ್ ಎಕ್ಸ್ ಅಂದ್ರೆ ಏನು ಬಂದಿದೆ

ಅಟ್ ಲೀಸ್ಟ್ ಒಂದು ಪಿನರ ಬರಬೇಕು ಇಲ್ಲ ಕ್ಯೂನ ಬರಬೇಕು ಅದಕ್ಕೆ ನಾವೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಎರಡು ಪ್ರಾಕ್ಷನ್ ಅವೇ ನಮ್ ಟಾರ್ಗೆಟ್ ಓಕೆನಾ ಇವಾಗ ಸಾಲ್ವ್ ಮಾಡಿ ಸೊ ಡಿ ಪಿ ಬೈ ಜೀರೋ ಈಕ್ವಲ್ ಟು ಡಿ ಕ್ಯೂ ಬೈ ಝೀರೋ ಓಕೆ ಫಾರ್ಮಲ್ ಬಂದಾಗ ಏನಾಗ್ಬಿಡುತ್ತೆ ಹೇಳಿ ಡಿ ಪಿ ಈಕ್ವಲ್ ಟು ಜೀರೋ ಆಗ್ಬಿಡುತ್ತೆ ಅಥವಾ ಡಿ ಕ್ಯೂ ಈ ಕೋಲ್ಡ್ ಏನಾಗ್ಬಿಡುತ್ತೆ ಜೀರೋ ಆಗುತ್ತೆ ಕರೆಕ್ಟ್ ಅಲ್ವಾ ಇದು ಇವಾಗ ಏನಾಗ್ಬಿಡುತ್ತೆ ಇಂಟಿಗ್ರೇಟಿಂಗ್ ಬೋಸ್ ಮಾಡಿದ್ರೆ ಪಿ ಈಕ್ವಲ್ ಟು ಸಮ್ ಎ ಕಾನ್ಸ್ಟೆಂಟ್ ಅಲ್ವಾ ಇವಾಗ ಪಿ ಈಕ್ವಲ್ ಕೋಲ್ಡ್ ಎ ಬಂತಲ್ವಾ ಅದನ್ನ ತಗೊಂಡೋಗ್ಬಿಟ್ಟು ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ ಕೊಡಿ ಅಲ್ಲಿ ಕೊಟ್ಟರೆ ಏನಾಗುತ್ತೆ ನೋಡಿ ಎಫ್ ಈಗ ಪಿ ಗೊತ್ತಾಯ್ತು ನಮಗೆ ಕ್ಯೂ ಕಂಡು ಕ್ಯೂ ಏನಾಗುತ್ತೆ ಎ ಸ್ಕ್ವೇರ್ ಸ್ಕ್ವೇರ್ ಕ್ಯೂ ಬರ್ತಿದೆ ನಮಗೆ ಪಿ ಗೊತ್ತಾಯ್ತು ಕ್ಯೂ ಗೊತ್ತಾಯ್ತು ಇವಾಗ ಫಾರ್ ಕಂಪ್ಲೀಟ್ ಸೊಲ್ಯೂಷನ್ ಡಿ ಜಡ್ ಕೋಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ಇವಾಗ ಡಿ ಟು ಪಿ ಏನ್ ಬಂದಿದೆ ಎಕ್ಸ್ ಪ್ಲಸ್ ಕ್ಯೂ ತ್ರೀ ಎ ಸ್ಕ್ವೇರ್ ಡಿ ಇಂಟಿಗ್ರೇಟಿಂಗ್ ಬೋಸೆ ಮಾಡ್ಬಿಟ್ಟು ಎ ಎಕ್ಸ್ ತ್ರೀ ಎ ಸ್ಕ್ವೇರ್ ವೈ ಪ್ಲಸ್ ಬಿ ಓಕೆನಾ ಇದೇ ಸೊಲ್ಯೂಷನ್ ಇಲ್ಲಿ ಸಾಲ್ವ್ ಮಾಡೋದಾಗ ಏನ್ ಬಂದಿದೆ ನೋಡಿ ಎ ಎಕ್ಸ್ ಪ್ಲಸ್ ತ್ರೀ ಎ ಸ್ಕ್ವೇರ್ ವೈ ಪ್ಲಸ್ ಸಿ ಇವಾಗ ಎಕ್ಸ್ ಪ್ಲಸ್ ತ್ರೀ ಎ ಸ್ಕ್ವೇರ್ ಸೇಮ್ ಬರ್ತಿದೆ ಕರೆಕ್ಟ್ ಅಲ್ವಾ ಓಕೆ ಇವಾಗ ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ ಇದು ನೀವು ಒಂದ್ ಕೆಲಸ ಮಾಡಿ ಇದು ಯಾವ್ದಾವ್ದು ಮೆಥಡ್ ಅಲ್ಲಿ ಸಾಲ್ವ್ ಆಗುತ್ತೆ ಈಸಿಯಾಗಿ ಅದನ್ನ ಮಾಡಿ ಓಕೆನಾ ಈ ಚಾರ್ ಪೀಟ್ಸ್ ಅಂತ ಏನ್ ಮಾಡಕ್ ಹೋಗಬೇಡಿ ಈಗ ಫಸ್ಟ್ ಪ್ರಾಬ್ಲಮ್ ನೋಡಿ ನಿಮ್ಗೆ ಸಾಲ್ವ್ ಆಗುತ್ತೆ ಯಾವ್ದ್ರಿಂದ ಸಾಲ್ವ್ ಆಗುತ್ತೆ ಹೇಳಿ ಪ್ ಸ್ಕೋರ್ ಯಾವ ಫಾರ್ಮ್ ಇದು ಫಾರ್ಮ್ ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್ ಪಿ ಇಕೋಲ್ ಟು ಎ ತಗೋಬೇಕು ಕ್ಯೂ ಈಕೋಲ್ ಟು ಬಿ ತಗೋಬೇಕು ಅವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಅಂದ್ರೆ ಕೊಟ್ರೆ ಎ ಎಕ್ಸ್ ಪ್ಲಸ್ ಡಿ ವೈ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಇದೇ ಮುಗಿಯುತ್ತೆ ಜನರಲ್ ಸೊಲ್ಯೂಷನ್ ನೀವೇನಾದ್ರೂ ಈಕ್ವೇಷನ್ ಬರ್ಕೊಂತ ಕೋದ್ರೆ ಆಗಲ್ಲ ಇದು ಓಕೆನಾ ಓಕೆ ಸೊಲ್ಯೂಷನ್ ಗೊತ್ತಾಯ್ತು ನೋಡಿ ಇವೆಲ್ಲ ಮೆಥಡ್ ಮಾಡೋದಕ್ಕಿಂತ ಇದು ಆಪ್ಷನ್ಸ್ ಏನ್ ಕೊಟ್ಟಿರ್ತಾರ ನೋಡಿ ಆಪ್ಷನ್ಸ್ ಇಂದ ನಾವು ಉಲ್ಟಾ ಇಂದ ಏನ್ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಬೇಗ ಗೊತ್ತಾಗ್ಬಿಡುತ್ತೆ ನಮ್ಗೆ ಅದೇ ಬೆಟರ್ ಓಕೆನಾ ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಓಕೆ ಸೆಕೆಂಡ್ ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ ಇದನ್ನ ಯಾವ್ದೋ ಸಾಲ್ವ್ ಮಾಡ್ಬೋದು ಹೇಳಿ ನೋಡೋಣ ಇಲ್ಲಿ ಏನ್ ಮಾಡ್ಬೋದು ಪಿ ಮತ್ತೆ ಎಕ್ಸ್ ಇರೋದನ್ನ ಒಂದ್ ಕಡೆ ತಗೊಂಬಿಡಿ ಕ್ಯೂ ಮತ್ತೆ ಇನ್ನೊಂದ್ ಕಡೆ ತಗೊಂಬಿಡಿ ಇವಾಗ ಏನಾಗುತ್ತೆ ನೋಡಿ ಪಿ ಸ್ಕ್ವೇರ್

ಅಲ್ವಾ ವೈ ಸ್ವಯರ್ ಕೆಲಸ ಮಾಡಿ ವೈ ಸ್ಕ್ವೇರ್ ಕ್ಯೂ ಇಕೋಲ್ ಟು ಎ ಮೈನಸ್ ವೈ ಸ್ಕ್ವೇರ್ ಕ್ಯೂ ಇಕೋಲ್ ಟು ಎ ಬೈ ವೈ ಸ್ಕ್ವೇರ್ ಮೈನಸ್ ಸೊ ಪಿ ಬಂದಿದೆ ಕ್ಯೂ ಬಂದಿದೆ ಇವಾಗ ಏನ್ ಮಾಡ್ತೀರಾ ಡಿ ಜೆಡ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ಡಿ ಆನ್ಸರ್ ಬರುತ್ತೆ ನಮಗೆ ಓಕೆನಾ ನೆಕ್ಸ್ಟು ಓಕೆ ಈ ಪ್ರಾಬ್ಲಮ್ ಏನ್ ಮಾಡ್ಬೋದು ಹೇಳಿ ನೋಡೋಣ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಂಕ್ಷನ್ ಆಫ್ ಪಿ ಕ್ಯೂ ಝೆಡ್ ಅಲ್ವಾ ಪಿ ಕ್ಯೂ ಝಡ್ ಇದೆ ಪಿ ಕ್ಯೂ ಝಡ್ ಇದಾಗ ಏನ್ ಮಾಡ್ಬೇಕು ಫಸ್ಟ್ ಯು ಇ ಕೋಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೋಬೇಕು ಯು ವಿಕೋಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೊಂಡಿದ್ದಕ್ಕೆ ಪಿ ಹೇಳಿ ಡಿ ಜಡ್ ಬೈ ಡಿ ಡಿಒ ಆಗುತ್ತೆ ನೆಕ್ಸ್ಟ್ ಕ್ಯೂ ಏನಾಗುತ್ತೆ ಹೇಳಿ ಎ ಇನ್ ಟು ಡಿ ಜೆಡ್ ಬೈ ಡಿಒ ಆಗುತ್ತೆ ಓಕೆನಾ ತಗೊಂಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ಮುಗೀತು ಇಲ್ಲಿ ನೋಡಿ ಇದು ಈ ಥರ ಬಂದಾಗ ಮಾತ್ರ ನಾವು ಸಾಲ್ವ್ ಮಾಡಬೇಕು ಸೊ ಪಿ ಕೋಡ್ ಹಿಂಗೆ ಕೊಡಿದ್ದಾರೆ ಝಡ್ ಪ್ಲಸ್ ಕ್ಯೂ ವೈ ಓಲ್ ಸ್ಕ್ವೇರ್ ಅಲ್ವಾ ಇವಾಗ ಚಾರ್ ಚಾರ್ಪೀಟ್ಸ್ ನೆಕ್ಸ್ಟ್ ಇದು ನೋಡಿ ಸಾಲ್ವ್ ಮಾಡಕ್ ಬರೋತ್ತ ಇದು ಏನಾದರೂ ಎಕ್ಸ್ ಪ್ಲೀ ಪ್ಲಸ್ ವೈ ಕ್ಯೂ ಇದೆ ಓಕೆ ಇಲ್ಲಿ ನೋಡಿ ಸ್ವಲ್ಪ ಸಮಸ್ಯೆ ಇದೆ ಇಲ್ಲೆಲ್ಲ ವೈ ಪಿ ಸ್ಕ್ವರ್ ಇದೆ ಸೊ ಹಾಗಾಗಿ ಇದು ಬರೋಲ್ಲ ಅಂದರೆ ಚಾರ್ ಪೀಟ್ಸೇ ಮಾಡಬೇಕಿತ್ತು ನೆಕ್ಸ್ಟ್ ಇದು ಟೂ ಝಡ್ ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಐ ಇದೆ ಪ್ಲಸ್ ಟು ವೈಸ್ಕೋರ್ ಆಡ್ ಆಯಿತು ಅಲ್ಲಿ ಅಲ್ವಾ ಸೊ ಇದು ಕೂಡ ಚಾರ್ಪೀಟ್ಸ್ ಮೆಥಾಡಲ್ಲಿ ಸಾಲ್ವ್ ಮಾಡಿ ಸೊ ಇದನ್ನೆಲ್ಲ ನೀವು ಸಾಲ್ವ್ ಮಾಡಿ ನೀವು ಯಾವ್ದಾದ್ರು ಗೊತ್ತಾಗಲಿ ಅಂದ್ರೆ ಹೇಳಿ ನಾನು ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ ಸೊಲ್ಯೂಷನ್ ಓಕೆನಾ ನೀವೇ ಟ್ರೈ ಮಾಡಿ ಈಸಿ ಇದೆ ಓಕೆ ಈಗ ನೋಡಿ ಡೈರೆಕ್ಟ್ ನಾನು ಗೆ ಹೋಗ್ತೀನಿ ನಾನು ಯಾವ ಥರ ಕ್ವಶನ್ ಸಾಲ್ವ್ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದ ಕಂಪ್ಲೀಟ್ ಇಂಟಿಗ್ರಲ್ ಆಫ್ ದ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಕಾಣಿಸ್ತಿದೆ

अलग अलग p square q square मर देते हैं वे l q square है जस्ट p उल्का लेते हैं यस सर हाँ नेक्स्ट हो प्लस इल्ली डिवाइड मर देना करते हैं p q मतलब इस कैंसिल आप लेते p q p square minus two कर दोगे वाव यस सर नेक्स्ट हो प्लस सिर्फ टोटली डिवाइड में p square q square बनाते हैं अलग अलग इल्लोड़े ये p square q square मर रहा है ये p square minus two

ab -2 + b ab -2 + b a ^ -2 ఆప్షన్ కరెక్ట్ ఇదే నడి ఆప్షన్ ఆప్షన్ 1 కరెక్ట్ ఇదే ఓకేనా సో క్లారిటీ ఫార్మల్ కేడితారు అస్తే అది నెక్స్ట్ ఇది కూడా సేమ్ అల్వా సొల్యూషన్ ఏమయిది ఆప్షన్ ఏ సో p = a తోకోడి q = b తోకోడి అప్పుడు ఏనా అవుతది ax + by - sab కరెక్ట్ ఆప్షన్ 2 ఇస్ సర్ ఆప్షన్ 2 కరెక్ట్ ఇదే ನೆಕ್ಸ್ಟ್ ಸೊ ಯು ಈಕ್ವಲ್ ಟು ಯು ಆಫ್ ಎಕ್ಸ್ ಕಾಮ ಇದೆ ನೋಡಿ ಅದು ಕಂಪ್ಲೀಟ್ ಇಂಟಿಗ್ರಿಯಲ್ ಆಫ್ ದ ಪಿ ಡಿ ದೊಯು ಬೈ ದೋ ಎಕ್ಸ್ ದೊಯು ಬೈ ದೋ ಕೊಟ್ಟಿದ್ದಾರೆ ಸೊ ದೊಯು ಬೈ ದೋ ಎಕ್ಸ್ ಅಂದ್ರೆ ಪಿ ತಗೊಳ್ತೀನಿ ತಗೋಬಹುದು ಹೇಳಿ ಪಿ ಕ್ಯೂ ಈಕ್ವಲ್ ಟು ಎಕ್ಸ್ ವೈ ಸೊ ಪಿ ಕ್ಯೂ ಈಕೊಡ್ ಎಕ್ಸ್ ವೈ ಬರ್ತಿದೆ ಅಂದ್ರೆ ಸಾಲ್ವ್ ಮಾಡ್ಬೋದು ಈಗ ನಮ್ಗೆ ಗೊತ್ತಿದೆ ಪಿ ಮತ್ತೆ ಎಕ್ಸ್ ಅದೊಂದ್ ಕಡೆ ಕ್ಯೂ ಮತ್ತೆ ವೈ ಅದೊಂದ್ ಕಡೆ ತಗೊಬಿಟ್ಟು ಸಾಲ್ವ್ ಮಾಡ್ಬೇಕು ಆಮೇಲೆ ಕೊಟ್ಟಿದ್ದಾರೆ ನೋಡಿ ಪಾಸಿಂಗ್ ತ್ರೂ ದ ಪಾಯಿಂಟ್ ಜೀರೋ ಜೀರೋ ಒನ್ ಹಿಂಗೆಲ್ಲ ಏನಂದ್ರೆ ನೋಡಿ ಇಲ್ಲಿ ಫಸ್ಟ್ ತಗೋಬೇಕು ನೀವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಎಕ್ಸ್ ಇದೆ ಇಲ್ಲಿ ನೋಡಿ ಎಕ್ಸ್ ಇದೆ ನೆಕ್ಸ್ಟ್ ವೈ ಇದೆ ಲಾಸ್ಟ್ ಕೊಟ್ಟಿದ್ರಲ್ಲ ಅದು ಯು ಅಂತ ಓಕೆನಾ ಎಕ್ಸ್ ವೈ ಯು ಸ್ಪೇಸ್ ಅಂತ ಅದು ಓಕೆನಾ ನೋಡಿ ಅವರೇ ಕೊಟ್ಟಿದ್ದಾರೆ ಎಕ್ಸ್ ವೈ ಯು ಫಸ್ಟ್ ಆರ್ಡಿನೇಟ್ ಎಕ್ಸ್ ಸೆಕೆಂಡ್ ವೈ ನೆಕ್ಸ್ಟ್ ಯು ಓಕೆನಾ ಕೊಡ್ಲಿಲ್ಲ ಆದ್ರೂ ಅಂಡರ್ಸ್ಟುಡ್ ಅದು ನೆಕ್ಸ್ಟ್ ಇಲ್ಲಿ ಇದು ಕೂಡ ಎಕ್ಸ್ ನೆಕ್ಸ್ಟ್ ಇದು ವೈ ಇದು

ಅಲ್ವಾ ಇಂಟಿಗ್ರೇಟಿಂಗ್ ಕಾನ್ಸೆಪ್ಟ್ ನೀವು ತಗೊಳೇಬೇಕು ಪ್ಲಸ್ ಬಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಸಾರಿ ಇದು ಯು ಅಲ್ಲ ಆಕ್ಚುಲಿ ಸಾರಿ ಝಡ್ ಅಲ್ಲ ಯು ಅದು ಯಾಕೆ ಯು ಕೊಟ್ಟಿದ್ದಾರೆ ಇವಾಗ ಅಲ್ವಾ ಕರೆಕ್ಟ್ ಅಲ್ವಾ ಇದು ಯು ತಗೊಳ್ಳಿ ಅಷ್ಟೇ ಸೊ ಇವು ಕೊಟ್ಟಿದ್ರ ಸೊಲ್ಯೂಷನ್ ಯು ಬಂದಿದೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಏನ್ ತಗೋಬೇಕಂದ್ರೆ ಜೀರೋ ತಗೋಬೇಕಂದ್ರೆ ಫಸ್ಟ್ ಕಂಡೀಷನ್ ವೈ ಏನ್ ತಗೋಬೇಕು ಜೀರೋ ಯು ಒನ್ ತಗೋಬೇಕು ಇಲ್ಲಿ ಕೊಟ್ಬಿಡಿ ಇವಾಗ ಯು ಒನ್ ಆಗುತ್ತೆ ಇವಾಗ ಒನ್ ಇಕ್ ಟು ಎಕ್ಸ್ ಏನ್ ತೊಗೊಬೇಕಂತ ಹೇಳಿದ್ರೆ ಜೀರೋ ತೊಗೋಬೇಕು ಇದು ಜೀರೋ ಆಗಿರುತ್ತೆ ನೆಕ್ಸ್ಟ್ ವೈ ಏನ್ ತೊಗೋಬೇಕು ಜೀರೋ ಪ್ಲಸ್ ಬಿ ಇದೆ ಬಿ ಸೊ ಬಿ ಕೋಡ್ ಏನ್ ಬರ್ತಿದೆ ಒನ್ ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ ಅದನ್ನ ತಗೋಳಿ ಅವಾಗ ಏನಾಗುತ್ತೆ ನೋಡಿ ಜೀರೋ ಒನ್ ಒನ್ ಬೈ ಇಲ್ಲಿ ನೋಡಿ ಜೀರೋ ಫಸ್ಟ್ ಇಲ್ಲಿ ನೋಡಿ ಯು ವಿಕ್ವಲ್ ಟು ಫಸ್ಟ್ ಎಕ್ಸ್ ಜೀರೋ ಕೊಟ್ಟಿದ್ದಾರೆ ಜೀರೋ ನೆಕ್ಸ್ಟ್ ಒನ್ ಬೈನಿದೆ ನೋಡಿ ಒನ್ ಬೈ ಟೂ ಎ ಇವಾಗ ಏನಾಗುತ್ತೆ ನೋಡಿ ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಪ್ಲಸ್ ಒನ್ ಇವಾಗ ಒನ್ ಬೈ ಟು ಏನಾಗುತ್ತೆ ಒನ್ ಬೈ ಟು ಮೈನಸ್ ಒನ್ ಸೊ ಒನ್ ಬೈ ಟು ಎಕ್ವಲ್ ಟು ಮೈನಸ್ ಒನ್ ಬೈ ಟು ಸೊ ಎಕ್ವಲ್ ಟು ಮೈನಸ್ ಒನ್ ಕರೆಕ್ಟ್ ಅಲ್ವ ಇದು

ಒನ್ ಅಂತ ಇಲ್ಲಿ ಕೊಟ್ಬಿಡಿ ಅವಾಗ ಏನಾಗುತ್ತೆ ನೋಡಿ ಯುವ ಆಫ್ ಮೈನಸ್ ಒನ್ ಕಾಮ ಒನ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಒನ್ ಓಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಇವಾಗ ಏನಾಗುತ್ತೆ ಇವ್ ಆಫ್ ಮೈನಸ್ ಒನ್ ಕಾಮ ಒನ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಸೊ ಮೈನಸ್ ಒನ್ ಪ್ಲಸ್ ಒನ್ ಈಕ್ವಲ್ ಟು ಜೊರ್ತಿದೆ ಸೊ ಆಪ್ಷನ್ ಒನ್ ಕರೆಕ್ಟ್ ಇದೆ ಓಕೆ ಓಕೆನಾಕ್ಸ್ಟು ಓಕೆ ಇದು ಸಾಲ್ವ್ ಮಾಡಿದ್ದು ಸೊ ಓಕೆ ಸಾಲ್ವ್ ಮಾಡಿದ್ದು ಚಾರ್ಪೀಟ್ಸ್ ಇಕ್ವೇಷನ್ ಎಫ್ ಅಂತ ಇದು ಎಫ್ಇುತ್ತೆ ಎಫ್ ಈಕ್ವಲ್ ಟು ಯು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು ಜೀರೋ ಓಕೆನಾ ಫಸ್ಟ್ ಏನ್ ಮಾಡ್ತೀರಾ ಎಫ್ ಎಕ್ಸ್ ಮಾಡಿ ಏನ್ ಬರುತ್ತೆ ಒನ್ ಎಫ್ ವೈ ಒನ್ ಎಫ್ ಯು ಮಾಡ್ಬೇಕು ಬರೋಲ್ಲ ಯಾಕೆಂದ್ರೆ ನೋಡಿ ಡಿಪೆಂಡೆಂಟ್ ವೇರಿಯಬಲ್ ಕ್ಯೂ ಕೊಟ್ಟಿದ್ದಾರೆ ಎಫ್ ಯು ಇನ್ ಏನಾಗ್ಬಿಡುತ್ತೆ ಇವಾಗ ಸ್ಕ್ವೇರ್ ಸ್ಕ್ವರ್ ನೆಕ್ಸ್ಟ್ ಎಫ್ ಪಿ ಮಾಡಿ ಅವಾಗ ಟೂ 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 ಯು ಯು ಪಿ ಪಿ ಎಫ್ ಕ್ಯೂ 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 ಮಾಡಿದ್ರೆ ಓಕೆನಾ ಓಕೆ ಇವಾಗ ಫಸ್ಟ್ ಇಲ್ಲಿ ಏನಿದೆ ನೋಡಿ ಫಸ್ಟ್ ಡಿ ಎಕ್ಸ್ ಮಾಡ್ತಿದ್ದಾರೆ ಅವರು ಎಲ್ಲ ಆಪ್ಷನ್ ಡಿ ಎಕ್ಸ್ ಇದೆ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ದೋ ಎಫ್ ಬೈ ದೋ ಪಿ ಮಾಡಬೇಕಂತ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ನೋಡಿ ಡಿ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಎಫ್ ಪಿ ಏನ್ ಬಂದಿದೆ ಮೈನಸ್ ಟು ಯು ಪಿ ಬಂದಿದೆ ಓಕೆನಾ ಯಾವ ಆಪ್ಷನ್ ಇದೆ ನೋಡಿ ಟು ಯು ಪಿ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಮೈನಸ್ ಇಲ್ಲ ಅಂತ ನೀವು ಇದು ಮಾಡೋಂಗಿಲ್ಲ ಮೈನಸ್ ಕಡೆ ತಗೋಬಹುದು ಇಲ್ಲಿ ಅಂದ್ರೆ ಫಸ್ಟ್ ಇವಾಗ ಏನಾದ್ರೆ ನೋಡಿ ಡಿ ಎಕ್ಸ್ ಡಿವೈಡೆಡ್ ಬೈ ಒನ್ ಈಕ್ವಲ್ ಟು ಡಿ ಬೈ ಮೈನಸ್ ಟೂರು ಅನ್ಕೊಡಿ ಇವಾಗ ಮೈನಸ್ ಟು ಕಡೆ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ಹೇಳಿ ಡಿ ಎಕ್ಸ್ ಡಿವೈಡೆ ಬೈ ಮೈನಸ್ ಒನ್ ಈಕ್ವಲ್ ಟು ಡಿ ವೈ ಡಿವೈಡ್ ಬೈ ಟು ಬಂದಿರುತ್ತಂತ ಓಕೆ ಆ ತರ ಮೈನಸ್ ಎಕ್ಸ್ ಏನ್ ಮಾಡ್ಕೊಂಡಿರ್ತಾನೆ ಕೆಲವೊಂದು ಆ ಥರ ಕೂಡ ಯೂಸ್ ಮಾಡಲ್ಲ ಒಬ್ಬವರು ಒಂಥರ ಇದು ಸೊ ಡಿ ಎಕ್ಸ್ ಬೈ ಮೈನಸ್ ದೊ ಎಫ್ ಬೈ ಓ ಪಿ ಇರುತ್ತೆ ಅನ್ಕೊಡಿ ಈ ಮೈನಸ್ ನಾವ್ ಏನ್ ಮಾಡಿರ್ತಾನೆ ಅಂದ್ರೆ ಇನ್ನೊಂದು ರೇಷ ಇರುತ್ತೆ ನೋಡಿ ಇಲ್ಲಿ ಯಾವುದು ಡಿಝೆಡ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಮೈನಸ್ ಪಿ ಅಂತ ಬಂತಲ್ವಾ ಅಲ್ಲಿ ಮಲ್ಟಿಪ್ಲೈ ಮಾಡ್ಬಿಟ್ಟಿರ್ತಾನೆ ಅಲ್ಲಿ ಪಾಸಿಟಿವ್ ಆಗಿರುತ್ತೆ ಓಕೆನಾ ಹಂಗಾಗಿ ಇಲ್ಲಿ ಎಲ್ಲಿ ಬಂದಿದೆ ನೋಡ್ಬಿಟ್ರೆ ಆಯ್ತು ಅಷ್ಟೇ ನೀವು ಇಲ್ಲಿ ಬಂದಿದೆ ನೋಡಿ ಕರೆಕ್ಟ್ ಅಲ್ವಾ ಸೊ ಟೂ ಯು ಬಿ ಬಂದಿದೆ ಆಪ್ಷನ್ ಟು ಕರೆಕ್ಟ್ ಇದೆ ಓಕೆನಾ

ಇದು ಯಾವ ಎಕ್ಸಾಮ್ ಕೇಳಿಲ್ಲ ಬಟ್ ಇಲ್ಲಿ ನೋಡಿ ಏನಂತಂದ್ರೆ ಇನ್ ಬರ್ಕೊಂಬಿಡಿ ಏನಾಗುತ್ತೆ ಎಫ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ಪಿ ಎಕ್ಸ್ ಸ್ಕ್ವಯರ್ ಮೈನಸ್ ಟೂ ಕ್ಯೂ ಎಕ್ಸ್ ವೈ ಪ್ಲಸ್ ಪಿ ಕ್ಯೂ ಈಕ್ವಲ್ ಟು ಝೀರೋ ಕರೆಕ್ಟ್ ಅಲ್ವ ಇದು ಬರೀಬೋದಾಯ್ತು ನಾನು ಈ ತರ ಬರ್ಕೋಬೋದಲ್ವಾ ಹಾಂ ನೆಕ್ಸ್ಟ್ ಈ ಪ್ರಾಬ್ಲಮ್ ಇಲ್ಲಿ ಏನು ಬಂದಿದೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ನೋ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟಿದ್ದಾನೆ ಸೊ ಆಪ್ಷನ್ ಫೋರ್ ಬಿಸಾಕ್ಬಿಡಿ ಯಾಕೆಂದರೆ ಸಾಲ್ವ್ ಆಗುತ್ತಲ್ವಾ ಇದೆಲ್ಲ ಕರೆಕ್ಟ್ ಅಲ್ವಾ ಬೈ ಚಾರ್ ಪೀಟ್ಸ್ ಪೀಟು ಸಾಲ್ವ್ ಮಾಡ್ಬೋದು ಆಪ್ಷನ್ ಫೋರ್ ತಗೋಬಿಡಿ ನೆಕ್ಸ್ಟು ಸೊ ಕಂಪ್ಲೀಟ್ ಇಂಟಿಗ್ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಜಡ್ಡಿ ಟು ಎ ವೈ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಅಂತ ಕೊಟ್ಟಿದ್ದಾರೆ ನೋಡಿ ತಗೋಬೇಕು ನೀವು ಜಡ್ಡಿ ಕೋಡ್ ಏನು ಕೊಟ್ಟಿದ್ದಾರೆ ಎ ವೈ ಪ್ಲಸ್ ಬಿ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಫಸ್ಟ್ ಇಲ್ಲಿ ಏನು ಮಾಡ್ತೀರಂದ್ರೆ ನೋಡಿ ಟೂ ಎಕ್ಸ್ ಜರ್ಟ್ ಇದೆ ಮೈನಸ್ ಪಿ ಕಂಡು ಹಿಡ್ಕೋಬೇಕು ಕ್ಯೂ ಮಾಡಿ ಪಿ ಕ್ಯೂ ಮಾಡಿ ಸೊ ಪಿ ಅಂದ್ರೆ ಏನು ದೋ ಜರ್ಡ್ ಬೈ दो एक्स अट्डे सो टू बी एक्स नेक्स्ट क्यू विो टू दो वै ऐनो ए आगते करेक्टलवा सो पी इकोल टू टू बी एक्स बरत है क्यू वि को ए बर्त है इकड़ी सो टू एक्स आवेन ए वै मलटिपा प्लस टू एक्स एक्स स्क्वे मैनस ಟೂ ಎಕ್ಸ್ ಎ ಬಿ ಆಗುತ್ತೆ ಕರೆಟ್ ಅಲ್ವಾ ರೆಡ್ ಇದೆ ಈ ಥರ ತಗೊಳ್ಳಿ ಕರೆಕ್ಟ್ ಅಲ್ವಾ ಇದು ಎಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಪಿ ಏನ್ ಬಂದಿದೆ ನೋಡಿ ಟೂ ಬಿ ಎಕ್ಸ್ ಕ್ಯೂ ನೆಕ್ಸ್ಟು ಮೈನಸ್ ಟು ಕ್ಯೂ ಏನ್ ಬಂದಿದೆ ಟೂ ಎ ಎಕ್ಸ್ ವೈ ಪ್ಲಸ್ ಪಿ ಕ್ಯೂ ಮಾಡಿ ಪಿ ಕ್ಯೂ ಮಾಡಿ ಏನಾಗುತ್ತೆ ಇದು ಏನಾಗುತ್ತಿದ್ದು ಎ ಬಿ ಎಕ್ಸ್ ಟು ಎ ಬಿ ಎಕ್ಸ್ ಅಲ್ವಾ ಸೊ ಮೈನಸ್ ಟು ಬಿ ಎಕ್ಸ್ ಪ್ಲಸ್ ಟು ಎಕ್ಸ್ ಕ್ಯಾನ್ಸಲ್ ಇಲ್ಲೂ ಕ್ಯಾನ್ಸಲ್ ಆಯಿತು ಇಲ್ಲಿನೋ ಮಿಸ್ಟೇಕ್ ಮಾಡಿದ್ದೀನಿ ಅನ್ಸುತ್ತೆ ನಾನು ಇಲ್ಲಿ ನೋಡ್ಬಿಡ್ತೀನಿ ಅಂತ ಹೇಳಿ ಯಾವುದದು ಸೆಕೆಂಡ್ ಟರ್ಮ್ ಅಲ್ವಾ ಟೂ ಎಕ್ಸ್ ಇರುತ್ತೆ ಆ ಎಸ್ ಕರೆಕ್ಟ್ ಇಲ್ಲಿ ನೋಡಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಕ್ಯೂಬ್ ಆಗುತ್ತಲ್ವ ಇದು ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡಿ ನಾನು ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ ಟೂ ಬಿ ಎಕ್ಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಬಿ ಕ್ಯಾನ್ಸಲ್ ಬರ್ತಿದೆ ನೋಡಿ ಸೊ ಎಲ್ ಎಚ್ ಎಸ್ ತಗೊಂಡೆ ಈಕ್ವಲ್ ಟು ಜೀರೋ ಬರ್ತಿದೆ ಹಾಗಾಗಿ ಆಪ್ಷನ್ ತ್ರೀ ಇದೆ ನೋಡಿ ಕರೆಕ್ಟ್ ಇದೆ ನೆಕ್ಸ್ಟ್ ಚಾರ್ ಪೀಟ್ಸ್ ಯಾವ್ದಾಗುತ್ತೆ ನೋಡೋಣ ಇದು ಈಗ ಎರಡು ಈಗ ಡಿ ಎಕ್ಸ್ ಇದೆ ಡಿ ಎಕ್ಸ್ ಏನ್ ಬರುತ್ತೆ ಅಂದ್ರೆ ಡಿವೈಡೆಡ್ ಬೈ ಮೈನಸ್ ದೊ ಎಫ್ ಬೈ ದೋ ಪಿ ಏನ್ ಬರುತ್ತೆ ಹೇಳಿ ನೋಡೋಣ ಡಿ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಎಫ್ ಪಿ ಏನ್ ಬಂದಿದೆ ತಗೊಂಡಿಲ್ಲ ಎಫ್ ಪಿ ಮಾಡಿ ಏನ್ ಬರುತ್ತೆ ನೋಡಿ ಮೈನಸ್ ಎಕ್ಸ್ ಎಸ್ ಮೈನಸ್ ನೋ ನೋ ಅಷ್ಟೇ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಓಕೆ 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 ಇಲ್ಲಿ ಪ್ಲಸ್ ಕ್ಯೂ ಪ್ಲಸ್ ಇವಾಗ ಇಲ್ಲಿ ಏನಾಗುತ್ತೆ ಮೈನಸ್ ಎಕ್ಸ್ ಎಸ್ ಪ್ಲಸ್ ಕ್ಯೂ ಆಲ್ರೆಡಿ ಮೈನಸ್ ಇದೆ ಇಲ್ಲಿ ನಮ್ದು ಸೊ ಅದು ಮಲ್ಟಿಪ್ಲೈ ಮಾಡೋ ಏನಾಗುತ್ತೆ ಡಿಎಸ್ಕ್ಯೂಟೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಕ್ಯೂ ನೋಡಿ ಇದೆ ನೋಡಿ ಕರೆಕ್ಟ್ ಅಲ್ವಾ ಇದು ಇಲ್ಲಿ ಆಲ್ರೆಡಿ ಬಂದಿದೆ ಅಲ್ವಾ ಬೇಕಿದ್ರೆ ಡಿ ವೈ ಒಂದು ಮಾಡ್ಕೊಂಬಿಡಿ ಅದು ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಕರೆಕ್ಟ್ ಇದೆ ನೆಕ್ಸ್ಟ್ ಆಪ್ಷನ್ ಟು ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಆಪ್ಷನ್ ಟು ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸಿ ಎಸ್ ಆರ್ ಎಂಟ್ ಕ್ವಶನ್ನು ಓಕೆ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು ಪಿ ಕ್ಯೂ ಸೊ ಲೀನಿಯರಾ ನಾನ್ ಹೇಳ್ಬಿಡಿ ನೋಡೋಣ ಇದು ಪಿ ಪ್ಲಸ್ ಕ್ಯೂ ಈಕ್ವಲ್ ಟು ಪಿ ಕ್ಯೂ ಸೊ ನಾನ್ ಲೀನಿಯರ್ ಯಾಕೆ ಮಲ್ಟಿಪಲ್ ಆಗಿದೆ ಇಲ್ಲಿ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಒನ್ ದ ಚಾರ್ಪಿಡ್ಸ್ ಇಕ್ವೇಶನ್ ಏನ್ ಬರುತ್ತೆ ನೋಡಿ ಏನ್ ಬರುತ್ತೆ ನೋಡಿ ಫಸ್ಟ್ ಎಫ್ ಕೂಡ ಏನ್ ತಗೊಳ್ತೀರಾ ಪಿ ಪ್ಲಸ್ ಕ್ಯೂ ಮೈನಸ್ ಪಿ ಕ್ಯೂ ಸೊ ಎಫ್ ಎಕ್ಸ್ ಏನಾಗುತ್ತೆ ಇವಾಗ ಝೀರೋ ಎಫ್ ವೈ ಝೀರೋ ಎಫ್ ಝಡ್ ಏನಾಗುತ್ತೆ ಝೀರೋ ಎಫ್ ಪಿ ಒನ್ ಮೈನಸ್ ಕ್ಯೂ ಎಫ್ ಕ್ಯೂ ಒನ್ ಮೈನಸ್ ಪಿ ಓಕೆನಾ ಫಸ್ಟ್ ಒನ್ ಬಗ್ಗೆ ಮಾತಾಡ್ತಿದಾರೆ ಅಲ್ಲಿ ಅದಕ್ಕೆ ಏನ್ ಇವಾಗ ಅಂದ್ರೆ ಸೊ ಡಿ ಎಕ್ಸ್ ಡಿಡ್ ಬೈ ಮೈನಸ್ दो पीवल सो डी वै ड मैनसो क्यूल टू डिवाइडेड बाय माइनस पी दो एफ बै दो पी माइनस क्यू दो एफ बै दो क्यू इश नोड़ा सो एक्स डिवाइडेड बाय सो माइनस एफ बंद नो मैनस मैनस क्यू मैक्वल टू नैक्स्टू डी वै ड मैनस मैनस पी ಅಲ್ವಾ ಈಕ್ವಲ್ ಟು ನೆಕ್ಸ್ಟ್ ಸೋ d^2 ಏನಾಗುತ್ತೆ ನೋಡಿ d^2 f en ಬಂದಿದೆ - p of c 1 - q ಅಲ್ವಾ 1 - q - q of 1 okay, okay. yes, - p 1 - q 1 - q 1 - p - p ಇಲ್ ಸಾಲ್ವ್ ಮಾಡ್ಬಿಡಿ ಏನು ಬರುತ್ತೆ ನೋಡಿ - p + pq - q + tq ಕರೆಕ್ಟ್ ಅಲ್ವಾ ಇದು यस ಸರ್ ಈಗ ಇಲ್ಲಿ ಏನಾಗುತ್ತೆ ನೋಡಿ ಇದು ಮೈನಸ್ ಪಿ ಮೈನಸ್ ಕ್ಯೂ ಪ್ಲಸ್ ಟು ಪಿಕ್ಯೂ ಹಾಂ ಇಲ್ಲಿ ಏನು ಅಂದ್ರೆ ನೋಡಿ ಇಲ್ಲಿ ಏನು ಬಂದಿದೆ ಅಂದರೆ ಇಲ್ಲಿ ಇಲ್ಲಿ ನೋಡಿ ಪಿ ಪ್ಲಸ್ ಕ್ಯೂ ಆ ಕಡೆ ತೊಗೊಂಬಿಡಿ ಅವಾಗ ಏನಾಗುತ್ತೆ ಹೇಳಿ ಪಿ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ ಆಗುತ್ತೆ ಈಕ್ವಲ್ ಟು ಜೀರೋ ಆಗುತ್ತೆ ಕರೆಕ್ಟ್ ಅಲ್ವಾ ಇವಾಗ ಏನ್ ಮಾಡ್ತೀರ ಅಂದ್ರೆ ಪಿ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ ಜೀರೋ ತೊಗೊಂಬಿಡಿ ಅವಾಗ ಏನಾಗುತ್ತೆ ಹೇಳಿ ಡಿ ಇಸ್ ಎಡ್ ಡಿ ಬೈ ಪಿ ಕ್ಯೂ ಅರ್ಥ ಆಗ್ಲಿಲ್ವಾ ಸರ್ ಇಲ್ಲಿ ಏನಿದೆ ನೋಡಿ ಸೊ ಡಿಸರ್ಟ್ ಇದೆ ಡಿಜರ್ಟ್ ಡಿವೈಡೆಡ್ ಬೈ ಡಿನಾಮೇಟರ್ ಏನ್ ಬರುತ್ತೆ ಹೇಳಿ ಮೈನಸ್ ಪಿ ಪ್ಲಸ್ ಪ್ಲಸ್ ಪಿ ಕ್ಯೂ ಪ್ಲಸ್ ಪಿ ಕ್ಯೂ ಕರೆಕ್ಟ್ ಅಲ್ವಾ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಪಿ ಪ್ಲಸ್ ಕ್ಯೂ ಇದು ಪಿ ಕ್ಯೂ ಸೊ ನಮಗೆ ಇವಾಗ ಏನಾಗಬೇಕು ಪಿ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ ಬೇಕು ಇನ್ನ ಕಡೆ ತೊಗೊಂಬಿ ಅವಾಗ ಏನಾಗುತ್ತೆ ಪಿ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ ಏನಾಗ್ಬಿಡುತ್ತಂತೆ ಜೀರೋ ಕರೆಕ್ಟ್ ಅಲ್ವಾ ಆವಾಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಬಂದಿದೆ ಡಿ ಜೆಡ್ ಡಿ ಬೈ ಪಿಕ್ಯೂ ಬಂದಿದೆ ಇಲ್ಲಿ ಏನಾಗಿದೆ ನೋಡಿ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಡಿನಾಮಿನೇಟರ್ ಮೈನಸ್ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಇಲ್ಲೂ ಮೈನಸ್ ಬರಲ್ಲ ಪ್ಲಸ್ ಆಡುತ್ತೆ ಇಲ್ಲಿ ಪ್ಲಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಆಗ್ಲೇಬೇಕಲ್ವಾ ಅದಕ್ಕೆ ಮೈನಸ್ ಪಿಕ್ಯೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿ ಪಿಮ್ ಮಾಡಿ ನೆಕ್ಸ್ಟ್ ಡಿ ಕ್ಯೂ ಡಿ ಬೈ ದೋ ಮೈನಸ್ ದೊ ಎಫ್ ಬೈ ವೈ ಇರುತ್ತೆ ಅವಾಗ ಏನಾಗುತ್ತೆ ದೋ ವೈ ಅಂದ್ರೆ ಇಲ್ಲಿ ನೋಡಿ ಝೀರೋ ಬಂದಿದೆ ಅಲ್ವಾ ಹಾಗಾಗಿ ಝೀರೋ ನೆಕ್ಸ್ಟ್ ಡಿ ಪಿ ಡಿವೈಡೆಡ್ ಬೈ ಝೀರೋ ಬರುತ್ತಲ್ವಾ ಝೀರೋ ಬಂದಿದೆ ಅಲ್ಲ ಝೀರೋ ಬಂದಿದೆ ಓಕೆ ಝೀರೋ ಬದಲಿ ಏನು ಬರೀಬಹುದು ನಾವು ಇಲ್ಲಿ ಇದು ಮಾಡ್ಬೇಕಷ್ಟೇ ಮಾಡಬೇಕಷ್ಟೇ ಆಲ್ಟರ್ನೇಟ್ ಪಿ ಪ್ಲಸ್ ಕಿವಿಟು PQ minus P minus Q is equal to zero. Okay, तो so zero है ना. Next तो PQ आ गए थे, but अब P plus Q तो नहीं okay. <laughs> so आ रहा. याद मनी डाल ले तो. So DP यहाँ तो नहीं correct है कौन सा रही? DP यहाँ गए थे. Two F by two X.

ಮೋಸ್ಟ್ಲಿ ಹಂಗೇನಾದ್ರು ಮಾಡಿರ್ಬೇಕು ಅನ್ಸುತ್ತೆ ಇಲ್ಲಿ ನೋಡಿ ಇದು ಏನಂತಂದ್ರೆ ಇಲ್ಲಿ ಡಿಝರ್ಡ್ ಏನ್ ಬಂದಿದೆ ಇಲ್ಲಿ ನೋಡಿ ಡಿಝರ್ಡ್ ಏನ್ ಬಂದಿದೆ ನೋಡಿ ರಾಂಗ್ ಇದೆನಾ ಫಸ್ಟ್ ಆಪ್ಷನ್ ರಾಂಗ್ ಅಂತ ಕೊಟ್ಟಿದಾರಾ ನೋಡಿ ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ ಪಿ ಪ್ಲಸ್ ಕ್ಯೂ ಅಲ್ವಾ ಆಲ್ಮೋಸ್ಟ್ ಎಲ್ಲ ಬರ್ತಿದೆ ಬಟ್ ಪಿ ಪ್ಲಸ್ ಕ್ಯೂ ಬರ್ತಿಲ್ಲ ಅಲ್ವಾ ಇಲ್ಲಿ ಜೀರೋ ಬರ್ಬೇಕಾಯ್ತಲ್ವಾ ಹಾಗಾಗಿ ತೊಳಕ್ ಬರಲ್ಲ ಅಷ್ಟೇ ನೋಡಿ ಹಿಂಗ್ ಕೊಡ್ತಾರೆ ಇವರು ಇವೆಲ್ಲ ಕರೆಕ್ಟ್ ಇದಾವೆ ಇಲ್ಲೊಂದ್ ಸ್ವಲ್ಪ ಮಿಸ್ ಆಗಿದೆ ಓಕೆ ಇಲ್ಲಿ ಏನ್ ಬಂದಿದೆ ನೋಡಿ ಈಗ ಡಿ ಕ್ಯೂ ಏನ್ ಬರುತ್ತೆ ನಾವು ಚಾರ್ ಪಿಂಟ್ಸ್ ಇಕ್ವೇಶನ್ ಬರ್ಕೊಂಡಾಗ ಡಿ ಕ್ಯೂ ಬೈ ಜೀರೋ ಇರೋದ್ರಿಂದ ಡಿ ಕ್ಯೂ ಹೇಳಿ ಜೀರೋ ಆಗ್ಬಿಡುತ್ತೆ ಕ್ಯೂ ವಿ ಕೋಲ್ಡ್ ಟು ಸಮ್ ಬಿ ಬರೀಬಹುದು ಅಲ್ವಾ ಆಪ್ಷನ್ ಟು ಕರೆಕ್ಟ್ ಇದೆ ನೋಡಿ ಸೊ ವಿ ಕೋಲ್ಡ್ ಟು ಬಿ ಬರೀಬಹುದು ನೆಕ್ಸ್ಟ್ ನಿಮಗೆ ಒಂದು ಕೆಲಸ ಮಾಡಿದ್ದು ಇದು ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಪಿ ಈಸ್ ಪಿ ಈಕ್ವಲ್ ಟು ಬಿ ಬೈ ಬಿ ಮೈನಸ್ ಒನ್ ಆಗುತ್ತೆ ಇಲ್ಲಿ ನೋಡಿ ಕ್ಯೂ ಈಕೋಲ್ ಟು ಬಿ ಬಂದಿರುತ್ತೆ ಇಲ್ಲಿ ಕೊಡಿ ಅವಾಗ ಏನಾಗುತ್ತೆ ಹೇಳಿ ಅದು ಪಿ ಪ್ಲಸ್ ಸಾರಿ ಪಿ ಮೈನಸ್ ಪಿ ಬಿ ಟು ಮೈನಸ್ ಬಿ ಪಿ ಕಾಮನ್ ತಗೊಂಡ್ರೆ ಒನ್ ಮೈನಸ್ ಬಿ ಇಕ್ವಲ್ ಟು ಮೈನಸ್ ಬಿ ಸೊ ಪಿ ಏನಾಗ್ಬಿಡುತ್ತೆ ಮೈನಸ್ ಬಿ ಡಿಡ್ ಬೈ ಒನ್ ಮೈನಸ್ ಬಿ ಐ ಆಗುತ್ತೆ ಸೊ ಮೈನಸ್ ಕೆಳಗಡೆ ತಗೊಂಬಿಟ್ರಾಗುತ್ತೆ ಬಿ ಡಿಡ್ ಬೈ ಬಿ ಮೈನಸ್ ಒನ್ ಕರೆಕ್ಟ್ ಇದೆ ಅಲ್ವಾ ಇದು ಆಪ್ಷನ್ ಆಪ್ಷನ್ಸ್ ಕರೆಕ್ಟ್ ಇದೆ ಹ್ಮ್ ನೆಕ್ಸ್ಟ್ ಸೊಲ್ಯೂಷನ್ ಏನ್ ಬಿಡ್ತೀವಿ ಸೊಲ್ಯೂಷನ್ ಯಾವ ಫಾರ್ಮಲ್ ಬಂದ್ಬಿಡುತ್ತೆ ಇವಾಗ ಸಡ್ ಈಕ್ವಲ್ ಟು ನೋಡಿ ಇದು ಯಾವ ಫಾರ್ಮಲ್ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಫಾರ್ಮಲ್ ಕೊಟ್ಟಿದ್ದಾರೆ ಅದು ಸೊ ಈ ಫಾರ್ಮಲ್ ಬಂದ ಸೊಲ್ಯೂಷನ್ ಏನಾಗಿರುತ್ತೆ ಸಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ ಇವಾಗ ಏನಾಗುತ್ತೆ ಸೊ ಎ ಏನ್ ಬಂದಿದೆ ಸೊ ಕ್ಯೂ ವಿ ಏನ್ ಬಂದಿದೆ ಹೇಳಿ ಬಿ ಏನ್ ಬಂದಿದೆ ಹ್ಮ್ ಓಕೆ ಕ್ಯೂ ಬಿ ಬಂದಿದೆ ಪಿ ಏನ್ ಬಂದಿದೆ ಬಿ ಬೈ ಮೈನಸ್ ಒನ್ ಅಲ್ವಾ ಪಿ ಇಕ್ವಲ್ ಟು ಏನಾಗುತ್ತೆ ಎ ಆಗುತ್ತೆ ಅವಾಗ ನಿಮ್ಗೆ ಗೊತ್ತಿದೆ ಅಲ್ವಾ ಎ ಆಗುತ್ತೆ ಕ್ಯೂ ಈಕೋಲ್ ಟು ಬಿ ಆಗುತ್ತೆ ಡೈರೆಕ್ಟ್ ಆಗಿ ಸೊ ಅದ್ರ ಪ್ರಕಾರ ಹೋಗ್ಬಿಟ್ಟು ಏನಾಗ್ಬಿಡುತ್ತೆ ಇವಾಗ ಬಿ ಡಿವೈಡೆಡ್ ಬೈ ಬಿ ಮೈನಸ್ ಒನ್ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಸೊ ಹಾಗೆ ಆಪ್ಷನ್ ಫೋರ್ ಕರೆಕ್ಟ್ ಇದೆ ಓಕೆನಾ ಆಪ್ಷನ್ ಟು ಆಪ್ಷನ್ 3 ಆಪ್ಷನ್ ಫೋರ್ ಕರೆಕ್ಟ್ ಇದೆ ನೋಡಿ ಓಕೆ ನೆಕ್ಸ್ಟ್ ಆಗ್ಲಿ ರಿಪೀಟ್ ಏನಾಗಿತ್ತು ಕ್ವಶನ್ ಸಾಲ್ವ್ ಮಾಡಿದಲ್ಲ ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ ಸೊಲ್ಯೂಷನ್ ಸೊ ಝಡ್ ಈಕ್ಡ್ ಆಫ್ ಎಕ್ಸ್ ಕಮ್ ಬಿ ಎ ಸೊಲ್ಯೂಷನ್ ಆಫ್ ಇಲ್ಲಿ ಏನಂತ ಬರ್ಕೋಬಹುದು ಇದು ದೋ ಜಡ್ ಬೈ ದೋಕ್ಸ್ ಅಂದ್ರೆ ಪಿ ಬರ್ಕೊಡಿ ನೆಕ್ಸ್ಟ್ ದೋ ಜಡ್ ಬೈ ದೋ ಕ್ಯೂ ಈಕ್ವಲ್ ಟು ಒನ್ ಓಕೆನಾ ಇದು ಆಕ್ಚುಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ದೋ ಜಡ್ ಬೈ ದೋ ಎಕ್ಸ್ ಇನ್ ಟು ಅಂತ ಇದೆ ಬಟ್ ಅವರೆಲ್ಲ ಸೇರ್ಸಿಬಿಟ್ಟು ಕೊಟ್ಟಿದ್ದಾರೆ ಸೊ ಪಿ ಕ್ಯೂ ಈಕ್ವಲ್ ಟು ಒನ್ ಓಕೆನಾ ನೆಕ್ಸ್ಟ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಇನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಝೀರೋ ಜೀರೋ ಜೀರೋ ಕೊಟ್ಟಿದ್ದಾರೆ ಏನು ತೊಗೋಬೇಕು ಹೇಳಿ ಫಸ್ಟು ಎಕ್ಸ್ ತಗೋಬೇಕು ನೆಕ್ಸ್ಟು ವೈ ನೆಕ್ಸ್ಟು ಝಡ್ ಝಡ್ ಇದೆಯಲ್ವಾ ಝಡ್ ಸೊ ಅದೇನು ಏನ್ ಮಾಡ್ಬೇಕು ಜೆಡ್ ಆಫ್ ಜೀರೋ ಒನ್ ಮಾಡ್ಬೇಕಂತೆ ಓಕೆನಾ ಇವಾಗ ಏನ್ ಮಾಡ್ತೀರಾ ಎಫ್ ಆಫ್ ಅಲ್ಲಿ ಎಫ್ ಆಫ್ ಪಿ ಕ್ಯೂ ಈಕ್ವಲ್ ಟು ಝೀರೋ ಸೊ ಝಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇವಾಗ ಪಿ ಈಕ್ವಲ್ ಟು ಏನು ಮಾಡ್ತೀರಾ ಇವಾಗ ಎ ಮಾಡ್ತೀರಾ ಕ್ಯೂ ಇ ಕೋಲ್ಡ್ ಏನಾಗ್ಬಿಡುತ್ತೆ ಒನ್ ಬೈ ಎ ಆಗಿಬಿಡುತ್ತೆ ಸೊ ಇವಾಗ ಏನಾಗ್ಬಿಡುತ್ತೆ ಝಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಇಲ್ಲಿ ಏನಾಗುತ್ತೆ ಹೇಳಿ ಸಾರಿ ಬಿ ಅಲ್ವ ಇದು ಇಲ್ಲ ಒಂದು ಕೆಲಸ ಮಾಡಿ ಪಿ ಇಕ್ವಲ್ ಟು ಏನ್ ತಗೊಳ್ತೀರಾ ಎ ತಗೊಳ್ತೀರಾ ಕ್ಯೂ ಈಕ್ವಲ್ ಟು ಏನ್ ತಗೊಳ್ತೀರಾ ಬಿ ತಗೊಳ್ತೀರಾ ಇಲ್ಲಿ ಕೊಡಿ ಅವಾಗ ಏನಾಗುತ್ತೆ ಎ ಬಿ ಇಕ್ವಲ್ ಟು ಒನ್ ಆಗುತ್ತೆ ಸೊ ಬಿ ಈಕ್ವಲ್ ಟು ಒನ್ ಬೈ ಎ ಎ ಎಕ್ಸ್ ಪ್ಲಸ್ ಬಿ ಬದ್ಲಿ ಅಂತ ಒನ್ ಬೈ ಎ ವೈ ಪ್ಲಸ್ ಸಿ

ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಬೈ ಎ ಸ್ಕ್ವೇರ್ ವೈ ಈಕ್ವಲ್ ಟು ಜೀರೋ ಆಗ್ಬಿಡುತ್ತಲ್ವಾ ಇವಾಗ ಏನಾಗುತ್ತೆ ಹೇಳಿ ಇದು ಒನ್ ಬೈ ಎ ಸ್ಕ್ವೇರ್ ಈಕ್ವಲ್ ವೈ ಈಕ್ವಲ್ ಟು ಎಕ್ಸ್ ಆಗುತ್ತೆ ಒನ್ ಬೈ ಎ ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಬೈ ವೈ ಎಕ್ಸ್ ಬೈ ವೈ ಎಸ್ ಈಕ್ವಲ್ ಟು ರೂಟ್ ಆಫ್ ವೈ ಬೈ ಸ್ಕ್ವರ್ವಲ್ ಟು ವೈ ಬೈ ಎಕ್ಸ್ ಆಗುತ್ತೆ ಎ ಈಕ್ವಲ್ ಟು ಪ್ಲಸ ಮೈನಸ್ ರೂಟ್ ವೈ ಬೈ ಎಕ್ಸ್ ಇಲ್ಲಿ ಕೊಡ್ರಿ ಅವಾಗ ಏನಾಗುತ್ತೆ ಫಸ್ಟ್ ಈಗ ನಾವೇನಾದ್ರೂ ತಗೊಂಡ್ರೆ ಕಂಡೀಷನ್ ಏನಾಗ್ಬಿಡುತ್ತೆ ಹೇಳಿ ಕಂಡೀಷನ್ ತಗೊಂಡ್ರೆ ಸಿ ಜೀರೋ ಬಂದ್ಬಿಡುತ್ತೆ ಸಿ ಕೋಲ್ ಟು ಜೀರೋ ಬರುತ್ತೆ ಅವಾಗ ಏನಾಗ್ಬಿಡುತ್ತೆ ಝಡ್ ಕೋಲ್ ಟು ಎ ಎಕ್ಸ್ ಪ್ಲಸ್ ಒನ್ ಬೈ ಎ ವೈ ಬರುತ್ತೆ ಇವಾಗ ಝಡ್ ಏನ್ ಆರ್ ಮೈನಸ್ ರೂಟ್ ವೈ ಬೈ ಎಕ್ಸ್ ಇಂಟು ಎಕ್ಸ್ಟ್ ಪ್ಲಸ್ ಆರ್ ಮೈನಸ್ ರೂಟ್ ಎಕ್ಸ್ ಬೈ ವೈ ಆಗುತ್ತೆ ಇಂಟು ವೈ ಈಗೇನು ಬಂತ ಇವಾಗ್ಸ್ ಆಫ್ ಎಕ್ಸ್ ಮತ್ತೆ ವೈ ಬರ್ತಿದೆ ಅಲ್ವಾ ಇವಾಗ ಏನ್ ಮಾಡ್ತೀರಾ ಇಲ್ಲಿ ಹಾ ಬರುತ್ ಬರುತ್ ಮಾಡಿ ಏನ್ ಬರುತ್ತೆ ಹೇಳಿ

ಕಾಂಪ್ಲಿಕೇಟೆಡ್ ನೆಕ್ಸ್ಟ್ ನೋಡಿ ಸಾಲ್ವ್ ಮಾಡಿ ವಿಚ್ ಆರ್ ದ ಫಾಲೋಯಿಂಗ್ ಆರ್ ಕಂಪ್ಲೀಟ್ ಆಫ್ ದ ಪಾರ್ಷಿಯಲ್ ಡಿಫ್ರೆನ್ಶಿಯಲ್ ಇಕ್ವೇಶನ್ ಸೊ ಪಿ ಕ್ಯೂ ಎಕ್ಸ್ ಪ್ಲಸ್ ವೈಸ್ ಕ್ಯೂ ಇರ್ ಟು ವೈ ಕ್ಯೂ ಸ್ವೈರ್ ಕೊಟ್ಟು ಒನ್ ಹಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಆಫ್ ಆಲ್ ಯಾವ್ದು ಸೊಲ್ಯೂಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಆಮೇಲೆ ಏನಂದ್ರೆ ನೋಡಿ ಚಾರ್ಪೇಟ್ಸ್ ಮೆಥಡ್ ಏನಿದೆ ನೋಡಿ ಚಾರ್ಪೀಟ್ಸ್ ಗೆ ಕಂಪ್ಲೀಟ್ ಸೊಲ್ಯೂಷನ್ ಇರುತ್ತೆ ನೋಡಿ ಅದು ಯೂನಿಕ್ ಅಲ್ಲ ಓಕೆನಾ ಈ ಪಾರ್ಷಿಯಲ್ ಅಲ್ಲಿ ನಾವು ಆರ್ಬಿಟ್ರಿ ಫಂಕ್ಷನ್ ತೊಗೊಳ್ತೀವಿ ನೋಡಿ ಹಾಗಾಗಿ ಸೊಲ್ಯೂಷನ್ ಯಾವುದು ಯೂನಿಕ್ ಅಲ್ಲ ಅವು ಸೊ ಒಬ್ಬೊಬ್ರು ಒಂದೊಂದು ಥರ ಆನ್ಸರ್ ಬರುತ್ತೆ ಓಕೆನಾ ಬಟ್ ಏನಂದ್ರೆ ಅಲ್ಲಿ ಏನು ಕಂಡೀಷನ್ಸ್ ಕೊಟ್ಟಿರ್ತಾರೆ ನೋಡಿ ಅವರು ಇನಿಷಿಯಲ್ ಕಂಡೀಷನ್ಸ್ ಅವೆಲ್ಲ ಅವಾಗ ತಗೊಂಡಾಗ ನಮಗೆ ಕರೆಕ್ಟ್ ಆಗಿ ಆಗ್ತಿರುತ್ತೆ ಓಕೆನಾ ಸೊ ಹಾಗಾಗಿ ಯಾವುದು ಯೂನಿಕ್ ಅಲ್ಲ ನೀವು ಯಾವುದೋ ಒಂದು ಪ್ರಾಬ್ಲಮ್ ಅನ್ನ ಅಲ್ಲಿ ಆನ್ಸರ್ ಅಲ್ಲಿ ಹೆಂಗಿದೆ ಹೆಂಗೆ ಬರ್ಬೇಕಂತೇನಿಲ್ಲ ಇಲ್ಲಿ ಮೆಥಡ್ ಕರೆಕ್ಟ್ ಇರ್ಬೇಕು ಅಷ್ಟೇ ಇವಾಗ ಇಲ್ಲಿ ನೋಡಿ ಇಲ್ಲೇನಿದೆ ಇಲ್ಲಿ ಕೊಟ್ಟಿದ್ದಾರೆ ಈಗ ಚಾರ್ ಪೀರಿಯಡ್ಸ್ ಹೋದ್ರೆ ಎಬಿ ಆಗಿಬಿಡುತ್ತೆ ಕರೆಕ್ಟ್ ಅಲ್ವಾ ನೀವೇನು ಮಾಡ್ತೀರಾ ಫಸ್ಟ್ ಆಪ್ಷನ್ನಿಗೆ ಹೋಗ್ಬಿಡಿ ಫಸ್ಟ್ ಆಪ್ಷನ್ ಏನು ಕೊಡಿದಾರೆ ದುಡ್ಡು ಈಕ್ವಲ್ ಟು ಎಕ್ಸ್ ಬೈ ಎ ಪ್ಲಸ್ ಎ ವೈ ಬೈ ಎಕ್ಸ್ ಪ್ಲಸ್ ಬಿ ಕೊಡಿದ್ದಾರೆ ನಮಗಿವಾಗ ಏನು ಬೇಕು ಅಂದರೆ ಪಿ ಬೇಕು ಕ್ಯೂ ಬೇಕು ಅಲ್ವಾ ಈಗ ಏನು ಮಾಡ್ತೀರಾ ಪಿ ಈಕ್ವಲ್ ಟು ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಒನ್ ಬೈ ಎ ಮೈನಸ್ ಎ ವೈ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದು ಝೀರೋ ಇದು ಬಂತಲ್ವಾ ಪಿ ನೆಕ್ಸ್ಟು ಕ್ಯೂ ಮಾಡಿ ದೋ ಜಡ್ ಬೈ ದೋ ವೈ ಈಕ್ವಲ್ ಟು ಏನಾಗತ್ತೆ ಹೇಳಿ ಮಾಡ್ತಿದ್ದೀನಿ ಓಕೆ ಏನಾಗುತ್ತೆ ಆಗ್ತಿದೆ ಇವಾಗ ಏನ್ ಮಾಡ್ತೀರಾ ಎಲ್ ಎಚ್ ಎಸ್ ಇದೆ ನೋಡಿ ಅಂತ ತಗೋಡಿ ಸೊ ಎಲ್ ಎಚ್ ಎಸ್ ಏನಿದೆ ನೋಡಿ ಈಕ್ವಲ್ ಟು ಪಿ ಕ್ಯೂ ಎಕ್ಸ್ ಪ್ಲಸ್ ವೈ ಕ್ಯೂ ಸ್ವೇರ್ ಇದೆ ಇದನ್ನ ತಗೋ ಇದನ್ನ ತಗೊಂಡು ಸೊ ಆರ್ ಎಚ್ ಎಸ್ ನಮಗೆ ಒಂದ್ ಬರ್ಬೇಕು ಇಲ್ಲ ಅಂತಂದ್ರೆ ಸೊಲ್ಯೂಷನ್ ಅಲ್ಲ ಅಂತ ಇಲ್ಲಿ ಪಿ ಏನ್ ಬಂದಿದೆ ನೋಡಿ ಒನ್ ಬೈ ಸ್ಕ್ವೇರ್ ಕ್ಯೂ ಏನು ಬಂದಿದೆ ನೋಡಿ ಎ ಬೈ ಎಕ್ಸ್ ಬಂದಿದೆ ಇಂಟು ಇಲ್ಲಿ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಪ್ಲಸ್ ವೈ ಕ್ಯೂ ಸ್ಕ್ವೇರ್ ಏನಿದೆ ನೋಡಿ ಎ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇದೆ ಇವಾಗ ಎಕ್ಸ್ ಮತ್ತೆ ಎಕ್ಸ್ ಕ್ಯಾನ್ಸಲ್ ಎ ಮಲ್ಟಿಪ್ಲೈ ಮಾಡಿಬಿಟ್ರೆ ಒನ್ ಮೈನಸ್ ಎ ಸ್ಕ್ವೇರ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಅಲ್ವ ಇಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಇಕ್ವ ಟು ಏನು ಬರ್ತಿದೆ ನೋಡಿ ಒನ್ ಬರ್ತಿದೆ ಈಕ್ವೋ ಟು ಆರ್ ಎಚ್ ಎಸ್

ए वाई बाय एक्स स्क्वायर ओके नेक्स्ट ओ इधर पी इधर नेक्स्ट दो जर्ड बाय दो ए मरी अब अगेन आगे आता है ए बाय एक्स हम्म ए बाय एक्स आगे आता है इक्वल टू क्यू ये वाला गिलेन कोटे दर एलएचएस हो पी क्यू एक्स माइनस वाई क्यू स्क्वायर कोटे दर अलग प्लस सल्वा प्लस इक्वल टू इल पी क्यू वाले ना बोलो तीव्र ನೆಕ್ಸ್ಟ್ ಕ್ಯೂ a/x a/x * x + y ಇದೆ ನೆಕ್ಸ್ಟ್ q ಸ್ಕ್ವೇರ್ ಏನಾಗ್ಬಿಡುತ್ತೆ a^2/x^2 ಈಗ x ಮತ್ತೆ x ಕ್ಯಾನ್ಸಲ್ ಏನ್ ಬರುತ್ತೆ a/b - a^2y/x^2 + a^2 y / x^2 ಇಟ್ ಕ್ಯಾನ್ಸಲ್ ಬಟ್ ಏನ್ ಬರ್ತಿದೆ ನೋಡಿ a/, square, x. Y by x It But a by b ಬರ್ತಿದೆ ಸೋ so, not equal to 1 ಕರೆಕ್ಟ್ ಅಲ್ವಾ ಏನ್ ಕೊಟ್ಟಿದ್ರೆ ಅದು ಬರ್ತಾ ಇಲ್ಲ ಹಾಗಾಗಿ ಆಪ್ಷನ್ 2 ತೊಳಕ್ಕೆ ಬರಲ್ಲ ನೆಕ್ಸ್ಟ್ ಆಪ್ಷನ್ 3 ಗೆ ಬರ್ರಿ ಆಪ್ಷನ್ 3 ಏನ್ ಕೊಟ್ಟಿದ್ರೆ ಆಪ್ಷನ್ 3 x2 = 4 4 ax + y + b ಕೊಟ್ಟಿದ್ರು ಕರೆಕ್ಟ್ ಅಲ್ವಾ ಸೋ p ಬೇಕು ಈಗ ಒಂದು ಕೆಲಸ ಮಾಡಿ पाशल डिफरेंशियल विद रिस्पेक्ट तू एक्स मारी बहुत से डबल का नंबर 2z है टू ज़ डिंटो दो ज़ बाय तो एक सिक्वल तो फोर पी आ रहा था आई विच इंप्लीज़ डेट सो एल पी आ बढ़ता है सो पी इक्वल तो टू ए बाय ज़ और वन नेक्स्ट तू पाशल डिफरेंशियल तो दस पटो वही मारी टू ओके बगैर एन कोटे रेडी पी क्यू एक्स कोटे दर ओके बच्चिंग प्लस डेट क्यू वी कोल्ड तो टू बाय डेट ओके इल कोटे पी एन बंदी दर टू ए बाय डेट बंदी दर क्यू एन बंदी दर क्यू एन बंदी दर नोडे टू सेट टू बाय डेट प्लस वाई टू फोर बाय डेट स्क्वायर ओके ओके स्क्वायर इधर बा फोर बाय

ओके मैम ओके x ಇದೆ ओके x ಇದೆ ನೋ ಇವಾಗ ಏನಾಗ್ ಬಿಡುತ್ತೆ ನೋಡಿ ಇಲ್ಲಿ 4ax 4ax + 4y ಆಗುತ್ತೆ = z^2 ಅಲ್ವಾ यस ಸರ್ 4a ಇಲ್ಲಿ x ಇದೆ ಅಲ್ವಾ 4ax + 4y = z^2 ಓಕೆ ಇಲ್ಲಿ ಏನ್ ಬಂದಿದೆ ನೋಡಿ ಬಿ ಬರ್ತಿಲ್ಲ ಇಲ್ಲಿ ಏನ್ ಬಂದಿದೆ ಜಡ್ಸ್ಕೋರ್ ಏನ್ ಬಂದಿದೆ ಹೇಳಿ ಫೋರ್ ಪ್ಲಸ್ ಎ ಬಂದಿದೆ ಬಟ್ ಬಟ್ ಸ್ಕೋರ್ ಏನ್ ಕೊಟ್ಟಿದ್ದಾರೆ ಅವರು ಫೋರ್ ಆಫ್ ಎ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಇಲ್ಲಿ ಬೇಕಾದ್ರೆ ಫೋರ್ ಕಮನ್ ತಗೊಂಡ್ರೆ ಎ ಎಕ್ಸ್ ಪ್ಲಸ್ ವೈ ಬರುತ್ತೆ ಬಟ್ ನೋಡಿ ಬಿ ಬರ್ತಾ ಇಲ್ಲ ಅಲ್ಲಿ ಬಿ ಬರ್ತಿಲ್ಲ ಅಲ್ವಾ ಸೊ ಅಂದ್ರೆ ನಾವು ತಗೊಂಡ್ರೆ ಅದು ಬರ್ತಾ ಇಲ್ಲ ಇಲ್ಲಿ ಸೊ ಹಾಗಾಗಿ ಆಪ್ಷನ್ ತ್ರೀ ತೊಳಕ್ ಬರಲ್ಲ ನೆಕ್ಸ್ಟ್ ಆಪ್ಷನ್ ಫೋರ್ಗೆ ಹೋಗಿ

ಏನಾಗುತ್ತೆ ಹೇಳಿ ಅದು ಒಂದ್ ಕೆಲಸ ಮಾಡಿ ಇದು ಹೆಂಗಿದೆ ಹೆಂಗೆ ಇಲ್ಲ ಇಲ್ಲ ಒಂದ್ ಕೆಲಸ ಮಾಡಿ ಅದ್ ಹೆಂಗಿದೆ ಹೆಂಗೆ ಬರ್ಕೊಡಿ ಸೊ ಝಡ್ ಈಕ್ವಲ್ ಟು ಟೂ ಎ ಎಂದ್ರೆ ಝಡ್ ಮೈನಸ್ ಬಿ ಪಿ ಈಕ್ವಲ್ ಟು ಟೂ ಎ ಅಂತ ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಪಾರ್ಸಿ ಡಿಫ್ರೆನ್ಸ್ ತರಿಸ್ಬಿಟ್ಟು ವೈ ಮಾಡಿ ಅವಾಗ ಏನಾಗುತ್ತೆ ಟೂ ಇಂಟು ಝಡ್ ಮೈನಸ್ ಬಿ ಓಡ್ ಬೈ ಡೋ ವೈ ಈಕ್ವಲ್ ಟು ಫೋರ್ ಅಲ್ವಾ ಇವಾಗ ಏನಾಗುತ್ತೆ ಝಡ್ ಮೈನಸ್ ಬಿ ಡೋಝಡ್ ಬೈ ದೋನಾಗತ್ತೆ ನೋಡಿ ಆಗ್ತಿದೆ ಅಲ್ವಾ ಇವಾಗ ಇಲ್ಲಿ ನಮಗೆ ಏನ್ ಬೇಕು ಪ್ರಾಬ್ಲಮ್ ಏನಿದೆ ಪಿ ಕ್ಯೂ ಎಕ್ಸ್ ಇದೆ ಪಿಕ್ಯೂ ಎಕ್ಸ್ ಇದೆ ಅಲ್ವಾ ಇಲ್ಲಿ ಇವಾಗ ಏನಾಗ್ಬಿಡುತ್ತೆ ಓಕೆ ಮಲ್ಟಿಪ್ಲೈ ಮಾಡಿದು ಏನ್ ಗೊತ್ತಾ ಇದು ಈಕ್ವೇಶನ್ ಒನ್ ತಗೊಳ್ಳಿ ಇದು ಈಕ್ವೇಶನ್ ಒನ್ ತಗೊಂಡು ನೆಕ್ಸ್ಟ್ ಓಕೆ ಬೇಡ ಇದು ಈಕ್ವೇಶನ್ ಒಂದು ತಗೊಳ್ಳಿ ಇದು ಕ್ವೆಶನ್ ಒನ್ ನೆಕ್ಸ್ಟ್ ಇದೇನಾಗ್ಬಿಡುತ್ತೆ ಝಡ್ ಮೈನಸ್ ಬಿ ಕ್ಯೂ ಈಕ್ವಲ್ ಟು ಟು ಈಕ್ವೇಷನ್ ಟು ಕರೆಕ್ಟ್ ಅಲ್ವಾ ಇವಾಗ ಎರಡು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಏನಾಗುತ್ತೆ ಹೇಳಿ ಝಡ್ ಮೈನಸ್ ಬಿ ಸ್ಕ್ವೇರ್ ಪಿ ಕ್ಯೂ ಈಕ್ವಲ್ ಟು ಫೋರ್ ಎ ಕರೆಕ್ಟ್ ಅಲ್ವಾ ಝಡ್ ಮೈನಸ್ ಬಿ ಓಲ್ ಸ್ಕ್ವೇರ್ ಪಿ ಕ್ಯೂ ಈಕ್ವಲ್ ಟು ಫೋರ್ ಎ ಇವಾಗ ಇಲ್ಲೇನಿದೆ ನೋಡಿ ಪ್ರಾಬ್ಲಮ್ ಪಿ ಕ್ಯೂ ಎಕ್ಸ್ ಇದೆ ಎಕ್ಸ್ ಒಂದು ಮಲ್ಟಿಪ್ಲೈ ಮಾಡ್ಕೊಂಬಿಡಿ ಝಡ್ ಮೈನಸ್ ಬಿ ಸ್ಕ್ವೇರ್ ಪಿ ಕ್ಯೂ ಎಕ್ಸ್ ಈಕ್ವಲ್ ಟು ಇವಾಗ ಫಸ್ಟ್ ಪಿ ಕ್ಯೂ ಎಕ್ಸ್ ಇದೇನೆ ಸೊ ಅದಕ್ಕೆ ಏನ್ ಕಡೆ ತಗೊಂಡ್ಬೇಡಿ ಫೋರ್ ಎ ಎಕ್ಸ್ ಡಿವೈಡೆಡ್ ಬೈ ಝಡ್ ಮೈನಸ್ ಝಡ್ ಮೈನಸ್ ಬಿ ಓಲ್ ಸ್ಕ್ವೇರ್ ಈ ಕಡೆ ತಗೊಂಡ್ಬಿಟ್ರೆ ಒನ್ ಬೈ ಲ್ವಾ ಅಲ್ಲ ಅಲ್ಲ ನೋಡಿ ಕ್ಯೂ ಎಕ್ಸ್ ಬೇಡ 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 ಒಂದ್ ಕೆಲಸ ಮಾಡಿ ಮತ್ತೆ ಝಡ್ ಮೈನಸ್ ನೋಡಿ ಫೋರ್ ಎ ಎಕ್ಸ್ ಪ್ಲಸ್ ವೈ

డిఫరెన్షియేట్ మే కరెక్ట్ ఆగాదు ఆ y^2 యాంబర్ రెడీ z b^2 ఏక్వల్ టు ఏనిదే 4 kx y కరెక్ట్ అల్వా yes sir ఓకే డిఫరెన్షియేట్ మే పవర్ రూల్ డిఫరెన్షియేట్ విత్ రిస్పెక్ట్ టు x మడి యాంబర్ రెది ఓకే 2z b

q = 2 2 ఇవగా p ఏమవృతది 2a / z - b వృతది అవగా 2a / z - b * q అనేది నాడి 2 / z - b ఇదే * x ఇదే నెక్స్ట్ ఏంది అనేది + y² ఇదే + y q² ఇదే q² అనేది అవుత 4 / z - b होल స్క్వేర్ ఇవగ ఇలా ఏమవుతుంది lcm z - b

ಓಕೆ ನೆಕ್ಸ್ಟ್ ಇದು ನೋಡಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಕೌಶಿ ಪ್ರಾಬ್ಲಮ್ ಕೊಟ್ಬಿಟ್ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕೋರ್ ಈಕೊಟ್ಟು ಒನ್ ಅಂದು ಕೊಟ್ಟಿದ್ದಾರೆ ಸೊ ಪಿ ಈಕ್ವಲ್ ಡು ದೊಯ್ಯು ಬೈ ದೊ ಎಕ್ಸ್ ಕ್ಯೂ ಈಕೋಲ್ಡ್ ದೊಯ್ಯು ಬೈ ದೊ ವೈ ಓಕೆನಾ ಸೊ ಕೌಶಿ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ಏನು ತಗೋಬೇಕೇಳಿ ಪ್ಯಾರಾಮೆಟ್ರಿಕ್ ಫಾರ್ಮ್ ತೊಗೋಬೇಕಷ್ಟೇ ಎಕ್ಸ್ ಆಫ್ ಟಿ ಈಕ್ವಲ್ ಟು ಟಿ ವೈ ಈಕ್ವಲ್ ಡು ಏನಾಗುತ್ತೆ ಒನ್ ಮೈನಸ್ ಟಿ ಆಗುತ್ತೆ ಒನ್ ಮೈನಸ್ ಟಿ ಆಗುತ್ತೆ ಇಲ್ಲಿದೆ ನೋಡಿ ಸೊ ಇದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಯು ಜೀರೋ ಆಗುತ್ತಂತೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಓಕೆನಾ ಸೊ ಈ ಲೈನ್ ಮೇಲೆ ಯು ಝೀರೋ ಅಂತ ಕೊಟ್ಟಿದ್ದಾರೆ ಫಸ್ಟ್ ಇವಾಗ ಏನ್ ಮಾಡ್ತೀರಾ ಚಾರ್ ಪ್ಲೀಟ್ ಈಕ್ವೇಶನ್ಸ್ ಏನ್ ಬರುತ್ತೆ ಇಲ್ಲಿ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಓಕೆನಾ ಎರಡು ಆಪ್ಷನ್ಸ್ ಏನ್ ಬರುತ್ತೆ ಹೇಳಿ ನೋಡೋಣ ಈಗ ಏನಾಗ್ಬಿಡುತ್ತೆ ಎಫ್ ಈಕ್ವಲ್ ಟು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಒನ್ ಓಕೆನಾ ಏನಾಗುತ್ತೆ ಫಸ್ಟ್ ಎಫ್ ಟು ಎಫ್ ವೈ ಎಫ್ ಯು ಈಕ್ವಲ್ ಟು ಜೀರೋ ಸೊ ಎಫ್ ಪಿ ಓಕೆನಾ ಇಲ್ಲಿ ಏನಾಗಿದೆ ನೋಡಿ ಇವಾಗ ಫಸ್ಟ್ ಡಿ ಎಕ್ಸ್ ಮಾಡ್ತಿದಾರೆ ಎಕ್ಸ್ ಡಿ ಬೈ ಮೈನಸ್ ದೋ ಎಫ್ ಬೈ ದೋ ಏನಾಗುತ್ತೆ ಡಿ ಎಕ್ಸ್ ಡಿವೈಡೆಡ್ ಮೈನಸ್ ಎಫ್ ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್ ಟು ಅಲ್ವಾ ನೆಕ್ಸ್ಟ್ ಇದು ಓಕೆ ನೆಕ್ಸ್ಟ್ ಡಿ ವೈ ಬರ್ರಿ ಸೊ ಡಿ ವೈ ಡಿವೈಡೆಡ್ ಬೈನಸ್ ಮೈನಸ್ ದೊ ಎಫ್ ಬೈ ದೊ ಕ್ಯೂ ಅವಾಗ ಏನಾಗುತ್ತೆ ಡಿ ವೈಡ್ ಡಿವೈಡ್ ಬೈ ಮೈನಸ್ ಎಫ್ ಕ್ಯೂ ಎಫ್ ಕ್ಯೂ ಏನಿದೆ ಮೈನಸ್ ಟು ಕ್ಯೂ ಇದೆ ಮೈನಸ್ ಟು ಕ್ಯೂ ಇಲ್ಲಿ ಡಿ ಎಕ್ಸ್ ಬೈ ಟು ಪಿ ಬಂದಿದೆ ಇವಾಗ ಏನಾಗ್ಬಿಡುತ್ತೆ ನೋಡಿ ಇದು ನಾವು ಡಿ ಟಿ ಅಂತ ತಗೊಂಡ್ರೆ ಇನ್ನೊಂದು ಕೆಲಸ ಮಾಡಿ ಫಸ್ಟ್ ಈ ತರ ತಗೊಳ್ತೀನಿ ನೋಡಿ ನಾವು ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಟು ಪಿ ಈಕ್ವಲ್ ಟು ಡಿ ವೈ ಡಿವೈಡೆಡ್ ಬೈ ಮೈನಸ್ ಟು ಕ್ಯೂ ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಅವಾಗ ಡಿ ಎಕ್ಸ್ ಡಿವೈಡ್ ಬೈ ಪಿ ಡಿ ವೈಡ್ ಡಿವೈಡೆಡ್ ಬೈ ಕ್ಯೂ ಈಕ್ವಲ್ ಟು ಇಲ್ಲಿ ಏನ್ ಬರುತ್ತಲ್ಲ ಅದು ಡಿವೈಡ್ ಡಿ ಟಿ ಅಂತ ತಗೊಂಡ್ರೆ ಡಿ ಟಿ ಕಡೆ ತೊಗೊಂಡ್ಬಿಟ್ರಿ ಅವಾಗ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಪಿ ಆಗುತ್ತೆ ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಟು ಏನಾಗುತ್ತೆ ಕ್ಯೂ ಆಗುತ್ತೆ ಕರೆಕ್ಟ್ ಅಲ್ವಾ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಡಿ ಯು ಏನು ಬರುತ್ತೆ ನೋಡಿ ಡಿ ಯು ಬೈ ಡಿ ಟಿ ಬೈ ಮೈನಸ್ ನೋಡಿ ಡಿ ಯು ಅಂತಂದ್ರೆ ಮೈನಸ್ ಪಿ ದೋ ಯು ಬೈ ದೋ ಪಿ ಮೈನಸ್ ಕ್ಯೂ ದೊ ಯು ಬೈ ದೊ ಕ್ಯೂ ಅಂತ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಡಿ ಯು ಡಿವೈಡೆಡ್ ಬೈ ಮೈನಸ್ ಪಿ ಯು ಪಿ ಏನಿದೆ ಎಫ್ ಅಲ್ವಾ ಇದು ಎಫ್ ಇದು ಎಫ್ ಏನಿದೆ ನೋಡಿ ಮೈನಸ್ ಟು ಪಿ ಇದೆ ನೆಕ್ಸ್ಟ್ ಮೈನಸ್ ಕ್ಯೂ ಎಫ್ ಕ್ಯೂ ಏನಿದೆ ನೋಡಿ ಕ್ಯೂ ಕ್ಯೂ ಇದೆ ನೋಡಿಡ್ ಬೈ ಇಲ್ಲಿ ಮೈನಸ್ ಟು ಪಿ ಕ್ಯೂ ಮೈನಸ್ ಟು ಪಿ ಕ್ಯೂ ಅಲ್ವಾ ಅವಾಗ ಏನಾಗ್ಬಿಡುತ್ತೆ ಡಿ ಯು ಡಿವೈಡೆಡ್ ಬೈ ಸಪೋಸ್ ಓಕೆ 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 ಕರೆಕ್ಟ್ ಡಿ ಯು ಡಿವೈಡೆಡ್ ಬೈ ಮೈನಸ್ ಟು ಕಾಮನ್ ತಗೊಂಡ್ರೆ ಪಿ ಸ್ಕ್ವರ್ ಪ್ಲಸ್ ಕ್ಯೂ ಸ್ಕ್ವೇರ್ ಸೊ ಡಿ ಯು ಡಿವೈಡೆಡ್ ಬೈ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಏನ್ ಈಕೋಡೀರಾ ತಗೊಂಡ್ರೆ ಒನ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಒನ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಇಂಟು ಒನ್ ಸೊ ಡಿಡ್ ಬೈ ಮೈನಸ್ ಟು ಇದೆ ಓಕೆನಾ ಎಲ್ಲ ಮೈನಸ್ ಏನಾಗ್ತಿದೆ ಸೊ ಡಿನಾಮಿನೇಟರ್ ಅಲ್ಲಿ ಮೈನಸ್ ಅನ್ನ ತೆಗೀತಿದ್ದಾರೆ ಅಂದರೆ ಅಲ್ಲಿ ಮೈನಸ್ ಒನ್ ಅನ್ನು ಮಲ್ಟಿಪ್ಲೈ ಮಾಡ್ತಿದ್ದಾರೆ ಹಾಗಾಗಿ ಸೊ ಡಿ ಯು ಬೈ ಡಿ ಟಿ ಏನು ಬರ್ತಿದೆ ಹೇಳಿ ಮೈನಸ್ ಇರೋದು ಇಂಟು ಮೈನಸ್ ಒನ್ ಸೊ ಡಿ ಯು ಬೈ ಟೂ ಆಗ್ತಿದೆ ಕರೆಕ್ಟ್ ಅಲ್ವಾ ಹಾಗಾಗಿ ಇದು ಕೂಡ ಕರೆಕ್ಟ್ ಇದೆ ನೆಕ್ಸ್ಟು ಡಿ ಪಿ ಡಿ ಪಿ ಬರ್ರಿ ಸೊ ಡಿ ಪಿ ಏನು ಬರುತ್ತೆ ಡಿ ಪಿ ಡಿವೈಡೆಡ್ ಬೈ ದೋ ಎಫ್ ಬೈ ದೋ ಎಕ್ಸ್ ಪ್ಲಸ್ ಪಿ ದೋ ಎಫ್ ಬೈ ದೋ ಝೈಡ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ದೋ ಎಫ್ ಬೈ ದೋ ಎಕ್ಸ್ ಪ್ಲಸ್ ಕ್ಯೂ ದೋ ಎಫ್ ಬೈ ಯು ಇದು ಯು ಇದು ಎಫ್ ಅಲ್ಲ ಯಾವುದು ಓ ಇಲ್ಲವಾರೋ ಎಫ್ ಯು ಏನಿದೆ ಜೀರೋ ಇದೆ ಇಲ್ಲಿ ಡಿ ಕ್ಯೂ ಡಿವೈಡೆಡ್ ಬೈ ಇಲ್ಲಿ ಏನಾಗ್ಬಿಡುತ್ತೇಳಿ ಝೀರೋ ಈಕ್ವಲ್ ಟು ಡಿ ಟಿ ಅಂತ ಇರುತ್ತೆ ಅವಾಗ ಏನಾಗ್ಬಿಡುತ್ತೆ ಡಿ ಪಿ ಬೈ ಡಿ ಟಿ ಈಕ್ವಲ್ ಟು ಜೀರೋ ಆಗ್ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ಡಿ ಕ್ಯೂ ಬೈ ಡಿ ಟಿ ಕೂಡ ಏನಾಗುತ್ತೆ ಜೀರೋ ಆಗ್ತಿದೆ ಅಲ್ವಾ ಇದು ಚಾರ್ಪಿಟ್ಸ್ ಈಕ್ವೇಶನ್ಸ್ ಫಾರ್ ಈಕ್ವೇಶನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇದೆ ನೋಡಿ ಫಸ್ಟ್ ಆಪ್ಷನ್ ಜಸ್ಟ್ ಮೂರು ಕೊಟ್ಟಿದ್ದಾರೆ ಅದು ಒಳಗೆ ಬರಲ್ಲ ಸೊ ಅಷ್ಟು ಹೇಳ್ಬೇಕು ನೀವು ಒಂದು ಎರಡು ಮೂರು ನಾಲ್ಕು ಐದು ಮೂರು ಇದಾವೆ ಹಾಗಾಗಿ ಆಪ್ಷನ್ ಟು ಕರೆಕ್ಟ್ ಇದೆ ಓಕೆನಾ ಆಪ್ಷನ್ ಟು ಕರೆಕ್ಟ್ ಇದೆ ನೆಕ್ಸ್ಟ್ ಇವಾಗ ಏನು ಕೊಟ್ಟಿದ್ದಾರೆ ಯುವ ಆಫ್ ಒನ್ ಕಮರ್ ರೂಟ್ ಟು ಈಕ್ವಲ್ ಟು ರೂಟ್ ಟು ಯುವ ಆಫ್ ಒನ್ ರೂಟ್ ಟು ಈಕ್ವಲ್ ಟು ಒನ್ ಅಂತ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ನೋಡಿ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಸೊಲ್ಯೂಷನ್ ಕಾಣ್ ಇಡಬೇಕು ಎಫ್ ಆಫ್ ಪಿ ಕ್ಯೂ ಫಾರ್ಮಲ್ಲಿ ಇದೆ ಡೈರೆಕ್ಟ್ ಸಾಲ್ವ್ ಮಾಡಿ ಏನ್ ಹೇಳಿ ಎಫ್ ಆಫ್ ಪಿ ಕ್ಯೂ ಈಕ್ವಲ್ ಟು ಜೀರೋ ಅಲ್ಲಿ ಇದೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವರ್ ಬಿ ವೈ ಪ್ಲಸ್ ಸಿ ಆಗುತ್ತೆ ಇವಾಗ ಏನಾಗುತ್ತೆ ಹೇಳಿ ಇಲ್ಲಿ ಏನ್ ಮಾಡ್ತೀರಾ ನೀವು ತಗೊಳ್ತೀರಾ ಅಲ್ವಾ ಇದು ಸೊಲ್ಯೂಷನ್ ಇವಾಗ ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ

ಕರೆಕ್ಟ್ ಅಲ್ವಾ ಇಲ್ಲಿ ಏನ್ ಬಂದಿದೆ ಇದು ಆಫ್ ಅಲ್ಲ ಝಡ್ ಆಫ್ ಎಕ್ಸ್ ಕಮಾ ವೈ ಅಂತ ಅದು ಓಕೆನಾ ಇವಾಗ ಇಲ್ಲಿ ನಮಗೆ ಏನಾದ್ರೆ ನೋಡಿ ನಾವು ಇದನ್ನ ಯು ಆಫ್ ಒನ್ ಕಮ ರೂಟ್ ಕಂಡು ಹಿಡಿಯಬೇಕಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ನೋಡಿ ಇಲ್ಲಿ ಎ ಇಲ್ಲಿ ಎ ಇದೆ ಇಲ್ಲಿ ಸಿ ಇದೆ ಅವೆರಡು ಗೊತ್ತಿರಬೇಕು ಓಕೆನಾ ಅದಕ್ಕೆ ಒಂದು ಕೆಲಸ ಮಾಡಿ ನೀವು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಅಂತ ಕೊಟ್ಟಿರ್ತಾರೆ ಯು ಆಫ್ ಎಕ್ಸ್ ಕಮಾ ವೈ ಈಕ್ವಲ್ ಟು ಜೀರೋ ಅಂದ್ರೆ ಈ ಲೈನ್ ಮೇಲೆ ಯು ಏನಾಗಿದೆ ಜೀರೋ ಆಗಿದೆ ಅಂತ ಎಕ್ಸ್ ಪ್ಲಸ್ ಒಲ್ ಟು ಒನ್ ಆಗಿರೋದ್ರಿಂದ ನೀವು ಏನ್ ತಗೋಳ್ತೀರಿ ಅಂದ್ರೆ ಫಸ್ಟ್ ಕೇಸ್ ಎಕ್ಸ್ ಈಕ್ವಲ್ ಟು ಜೊಗೊಳ್ಳಿ ವೈ ಈಕ್ ಟು ಒನ್ ತಗೊಳ್ಳಿ ಎರಡು ಮಾಡಿದಾಗ ಸೊ ಇವಾಗ ಈ ಲೈನ್ ಮೇಲೆ ಒಂದು ಎರಡು ಪಾಯಿಂಟ್ ತಗೊಂಡೆ ನಾನು ಇವಾಗ ಒಂದೇ ಪಾಯಿಂಟ್ ತಗೊಂಡ್ರು ನಾವು ಆರ್ಡರ್ ಪೇರಲ್ಲಿ ಜೀರೋ ಕಾಮ ಒನ್ ತಗೊಂಡಿದೀನಿ ಲೈನ್ ಅಲ್ಲಿ ಅಲ್ವಾ ಇವಾಗ ಈ ಲೈನ್ ಮೇಲೆ ತಗೊಂಡ ಪಾಯಿಂಟ್ಸ್ ಯು ಏನಾಗ್ತೀಯಂತೆ ಈಕ್ವಲ್ ಟು ಜೀರೋ ಅಂತ ಓಕೆನಾ ಜೀರೋ ಒನ್ ಜೀರೋ ಬರ್ತೀವಿ ಅಂದ್ರೆ ಜೀರೋ ಕಾಮ ಒನ್ ಕಾಮ ಝೀರೋ ಅಂತ ಇವಾಗ ಇಲ್ಲಿ ಕೊಡಿ ನೀವು ಸಾರಿ ಝಡ್ ಅಲ್ವೈ ಇದು ಝಡ್ ಇವಾಗ ಝಡ್ ಏನಾಗ್ಬಿಡುತ್ತೆ ಝೀರೋ ಆಗುತ್ತಂತೆ ಝೀರೋ ಈಕ್ವಲ್ ಟು ಸೊ ಎಂಟು ಎಕ್ಸ್ ಏನ್ ತೊಗೊಂಡಿದ್ದೀವಿ ನಾವು ಝೀರೋ ತೊಗೊಂಡಿದ್ದೀವಿ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಒನ್ ಮೈನಸ್ ಎ ಸ್ಕ್ವೇರ್ ವೈ ಏನು ತೊಗೊಂಡಿದ್ದೀವಿ ಒನ್ ತಗೊಂಡಿದೀವಿ ಪ್ಲಸ್ ಸಿ ಇವಾಗ ಎ ಇಂಟು ಜೀರೋ ಜೀರೋ ಆಗ್ಬಿಡುತ್ತೆ ಇದು ಈ ಕಡೆ ತೊಗೊಂಡ್ಬಿಡಿ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಒನ್ ಮೈನಸ್ ಎ ಸ್ಕ್ವೇರ್ ಈಕ್ವಲ್ ಟು ಸಿ ಈಗ ಸ್ಕ್ವೇರಿಂಗ್ ಬೋಸೆ ಮಾಡಿ ಎ ಮೈನಸ್ ಸಿ ಟು ಸಾರಿ ಎ ಒನ್ ಮೈನಸ್ ಎ ಸ್ಕೋರ್ವಲ್ ಟು ಸಿ ಸ್ಕ್ವೇರ್ ಕರೆಕ್ಟ್ ಅಲ್ವಾ ಇದು ಕರೆಕ್ಟ್ ಇದೆ ಅಲ್ವಾ ಕರೆಕ್ಟ್ ಇದೆ ಇದು ಬಂದಿದೆ ನೆಕ್ಸ್ಟ್ ಏನ್ ಮಾಡ್ತೀರಂದ್ರೆ ಎಕ್ಸ್ಇೋಲ್ ಟು ಜೀರೋ ವೈ ಕೋರ್ಟ್ ಒನ್ ತಗೊಂಡಿದ್ವಿ ಇವಾಗ ಎಕ್ಸ್ ಈಕ್ವಲ್ ಟು ಒನ್ ತಗೊಂಡಿಲ್ ಟು ಜೀರೋ ತಗೊಳ್ಳಿ ಅವಾಗ ಬರುತ್ತೆ ನೋಡಿ ಎಕ್ಸ್ ಇಕ್ರೋ ತಗೋಳಿ ಅವಾಗ ಕೂಡ ಝಡ್ ಈಕ್ವಲ್ ಟು ಜೀರೋನೇ ಇರುತ್ತೆ ಆ ಲೈನ್ ಮೇಲೆ ಝೀರೋ ಈಕ್ವಲ್ ಟು ಎ ಇದು ಜೀರೋ ಆಗ್ಬಿಡುತ್ತೆ ಪ್ಲಸ್ ಸಿ ಎ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಬರ್ತಿದೆ ಎ ಪ್ಲಸ್ ಏನ್ ಬರ್ತಿದೆ ಹೇಳಿ ಜೀರೋ ಬರ್ತಿದೆ ಇವಾಗ ಇಲ್ಲಿ ಹೇಳಿ ಕೆಲಸ ಮಾಡಿ ಟು ಎಕ್ಸ್ ಪ್ಲಸ್ ಬಿ ವೈ ತಗೊಂಡ್ರೆ ಏನಾಗುತ್ತೆ ಇಲ್ಲ ಒಂದ್ ಕೆಲಸ ಮಾಡಿ ಸ್ಕ್ವೈರ್ ರೂಟೇ ಬೇಡ ಏನಪ್ಪ ಬಿ ವೈ ಬರುತ್ತೆ ಇಲ್ಲ ಬೇಡ ಬೇಡ ಸುಮ್ಮನೆ ರಿಸ್ಕ್ ಆಗುತ್ತೆ ಒನ್ ಈಕ್ವಲ್ ಏನಾಗ್ತಿದೆ ಹಂಗಾರೆ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕರೆಕ್ಟ್ ಅಲ್ವಾ ಇದು ಟು ಮೈನಸ್ ಸಿ ಅಂತ ಎಸ್ ಇಲ್ಲಿ ಕರೆಕ್ಟ್ ಅಷ್ಟೇ ಹೇಳಿ ಮೈನಸ್ ಸಿ ಅಲ್ವಾ ಇನ್ ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ ಅವಾಗ ಏನಾಗುತ್ತೆ ಒನ್ ಈಕ್ವಲ್ ಟು ಮೈನಸ್ ಸಿ ಓಲ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಟು ಸಿ ಸ್ಕ್ವೇರ್ ಸಿ ಸ್ಕ್ವೇರಿ ಕೋಡ್ ಏನಾಗುತ್ತೆ ಒನ್ ಬೈ ಟು ವಿಚ್ ಇಂಪ್ಲೈಸ್ ದಡ್ ಸಿ ಕೋಡ್ ಟು ಪ್ಲಸ್ ಆರ್ ಮೈನಸ್ ಒನ್ ಬೈ ರೂಟ್ ಕರೆಕ್ಟ್ ಅಲ್ವಾ ಇದು ಸಿ ಕೋಡ್ ಏನು ಬರ್ತಿದೆ ನೋಡಿ ಪ್ಲಸ್ ಆರ್ ಮೈನಸ್ ಒನ್ ಬೈ ರೂಟ್ ಟು ಇವಾಗ ನಾವು ಸಿ ಏನಾದರೂ ಪಾಸಿಟಿವ್ ತೊಗೊಂಡ್ರೆ ನಡೆಯುತ್ತೆ ನೆಗೆಟಿವ್ ತಗೊಂಡ್ರೆ ನಡೆಯುತ್ತೆ ಯಾಕೆಂದರೆ ಆಪೋಸಿಟ್ ಇದೆ ಇಲ್ಲಿ ಅಲ್ವಾ ಇವಾಗ ನಾವೇನಾದರೂ ಸಿ ಒನ್ ಬೈ ರೂಟು ತೊಗೊಂಡ್ರೆ ಎ ಏನಾಗುತ್ತೆ ಮೈನಸ್ ಒನ್ ಬೈ ರೂಟು ಆಗುತ್ತೆ ಸಿ ಏನಾದರೂ ನಾವು ನೆಗೆಟಿವ್ ತೊಗೊಂಡ್ರೆ ಪಾಸಿಟಿವ್ ಆಗುತ್ತೆ ಅಷ್ಟೇ ನೀವು ಯಾವ್ದು ತಗೋಬೋದು ಇವಾಗ ಏನು ಮಾಡ್ತೀರಾ ನೀವು

ಒಂದು ನೆಕ್ಸ್ಟ್ ವೈ ಸಿ ಏನ್ ತಗೊಂಡಿದ್ವಿ ಪಾಸಿಟಿವ್ ಪ್ಲಸ್ ಒನ್ ಬೈ ರೂಟ್ ತೊಗೊಂಡಿದ್ದೀವಿ ಓಕೆ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಈಕ್ವಲ್ ಟು ಮೈನಸ್ ಒನ್ ಬೈ ರೂಟ್ ಟು ಎಕ್ಸ್ ಪ್ಲಸ್ ಆರ್ ಮೈನಸ್ ಸಾರಿ ಇಲ್ಲಿ ಏನ್ ಮಾಡ್ತೀರ ಅಂದ್ರೆ ನಾನು ಪಾಸಿಟಿವ್ ತೊಗೊಂಡಿದೀನಿ ಅಲ್ವಾ ಪಾಸಿಟಿವ್ ತೊಗೊಂಡಿಲ್ಲಿ ಓಕೆನಾ ಪಾಸಿಟಿವ್ ತೊಗೊಂಡಿದ್ವಿ ಪಾಸಿಟಿವ್ ತಗೋಡಿ ಸೊ ಏನಾಗ್ಬಿಡುತ್ತೆ ಇವಾಗ ಪ್ಲಸ್ ಆರ್ ಮೈನಸ್ ಇಲ್ಲಿ ಟೂ ಒನ್ಸ ಒನ್ ಬೈ ನೆಕ್ಸ್ಟು ಸಾರಿ ರೂಟ್ ಟು ಅಲ್ವಾ ಇವಾಗ ಇವಾಗ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಕ್ವಶನ್ ಏನ್ ಅಪ್ಲೈ ಮಾಡಿ ತಗೊಂಡ್ರೆ ಮೈನಸ್ ಒನ್ ಬೈ ರೂಟ್ ಟು ಇಲ್ಲಿ ಒನ್ ಆಗುತ್ತೆ

ಇದು ಈ ಥರ ಮಾಡಿ ಅಷ್ಟೇ ಓಕೆನಾ ಏನು ಮಾಡ್ತೀರಿ ಹೇಳಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಇವಾಗ ಏನು ಮಾಡ್ಬೇಕು ಹೇಳಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಆಗ್ಬೇಕಂದ್ರೆ ಫಸ್ಟ್ ಈಸಿಯಾಗಿ ಯಾವತ್ತ ಹೋಗೋದು ಎಕ್ಸ್ ಈಕ್ವಲ್ ಟು ಜೀರೋ ವೈ ಈಕ್ವಲ್ ಟು ಜೀರೋ ಓಕೆನಾ ಏನಂದ್ರೆ ನೋಡಿ ಇಲ್ಲಿ ಎರಡು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಎ ಮತ್ತೆ ಸಿ ಇದೆ ಎರಡು ಆರ್ಬಿಟ್ರಿ ಕಾನ್ಸ್ಟೆಂಟನ್ನು ಕಂಡುಹಿಡಿಯಬೇಕಂದ್ರೆ ಎರಡು ಕಂಡೀಷನ್ ಗೊತ್ತಿರಬೇಕು ಅದಕ್ಕೆ ನಾನು ಎರಡು ಕಂಡೀಷನ್ ಕ್ರಿಯೇಟ್ ಮಾಡ್ಕೊಂಡೆ ಒಂದು ಎಕ್ಸ್ ಈಕ್ವಲ್ ಟು ಜೀರೋ ಸಿಂಪಲ್ ವೈ ಈಕ್ವಲ್ ಟು ಒನ್ ನೆಕ್ಸ್ಟು ಏನು ಮಾಡಿದೆ ಯು ವಿಕ್ವಲ್ ಟು ಜೀರೋ ಆಗ್ಬಿಡುತ್ತೆ ಅವಾಗ ಏನಾದ್ರು ಡೌಟ್ ಇದ್ರೆ ಇದು ತಗೊಂಡು ಮಾಡ್ಬೋದು ನೀವು ಯಾವುದು ಏನು ಮಾಡ್ಬೋದು ಹೇಳಿ ನೋಡೋಣ ಎಕ್ಸಿ ಕೊಟ್ಟು ಒನ್ ಬೈ ಟು ತೊಗೊಳ್ಳಿ ಕೊಟ್ಟು ಒನ್ ಬೈ ಟು ತೊಗೊಳ್ಳಿ ಅವಾಗಲೂ ವರ್ಕ್ ಆಗುತ್ತೆ ಓಕೆನಾ ಓಕೆ ಇದು ಲಾಸ್ಟ್ ಪ್ರಾಬ್ಲಮ್ ಸೊ ಅಲ್ಲಿಗೆ ಮುಗಿಯಿತು ಹೇಳಿ ಆನ್ಸರ್ ಇದು ಆಕ್ಚುಲಿ ಅಲ್ಲಿ ಬರ್ಬೇಕಾಗಿತ್ತು ಇಲ್ಲಿ ಬಂದ್ಬಿಟ್ಟಿದೆ ಸೊ ಕೊಟ್ಟಿದ್ದಾರೆ ಕೌಶಿ ಲಿನಿಯರ್ ಡಿಫ್ರೆನ್ಶಿಯಲ್ ಈಕ್ವೇಶನ್ ಅಲ್ವಾ ಇದು ಲೆಗ್ರಾಂಜನ್ಸ್ ಈಕ್ವೇಶನ್ ಅಂತ ಕರೀತಾರೆ ಅದಕ್ಕೆ ಹೇಳಿ ಸೊಲ್ಯೂಷನ್ಸ್ ಏನ್ ಬರುತ್ತೆ ಹೇಳಿ ದ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಶನ್ ಏನ್ ಬರುತ್ತೆ ಫಸ್ಟ್ ಏನ್ ಮಾಡ್ಬೇಕು ಹೇಳಿ ಸೊ ಲೀನಿಯರ್ ಅಂದ್ರೆ ಕೌಶಿ ಲೀನಿಯರ್ ಇದು ಆಕ್ಚುಲಿ ಲೀನಿಯರ್ ಅಲ್ಲ ಕೌಶಿ ಲೀನಿಯರ್ ಇವಾಗ ಏನಾಗುತ್ತೆ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು वै

वन लग एक्स मन वै आगते सॉरी इन सो लग क्याल जडी कूड़े ऐसे सी वन एक्स मैनस वै आगत सो सी वन ऐन जड वै एक्स मैनस वै आगे ओके नो प्राब मैन एक्स वै सो इतने नाँवी अथवा एक्स मैनस वै बय जड ओके

वै आगते हैं लग्स लग वै मैन लग्व टू सी टूर लग वै मैन लग् जेड टू लग सी टूर टू लगू ಎಕ್ಸ್ ವೈ ಬೈ ಸಟ್ ಈಕ್ವಲ್ ಟು ಸಿ ಟು ಬರ್ತಿದೆ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಒಂದಿದೆ ನೋಡಿ ಕರೆಕ್ಟ್ ಇದೆ ಹಾಂ ಎಕ್ಸ್ ಮೈನಸ್ ವೈ ಬೈ ಸಟ್ ಬರ್ತಿದೆ ಬಟ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಬರ್ಬೇಕು ಈಗ ಆ ಥರ ನೋಡಿ ನೋಡೋಣ ಏನು ಬರ್ಬೇಕು ಹೇಳಿ ಒನ್ ಬೈ ಎಕ್ಸ್ ಒನ್ ಬೈ ಬರಬೇಕು ಮೈನಸ್ ಒನ್ ಬೈ ವೈ ಓಕೆ ಒನ್ ಬೈ ಎಕ್ಸ್ ಅಂದರೆ ಯಾವುದು ಎಕ್ಸ್ ವೈಯರ್ ಬರ್ಬೇಕು ನಿಮ್ಗೆ ಈಗ ಹಾಂ ಏನ್ ಮಾಡಬೇಕು ಟು ಫ್ರಾಕ್ಷನ್ಸ್ ಓಕೆ ಓ ಎಸ್ ಅಲ್ವಾ ಅಷ್ಟೇ ಕರೆಕ್ಟ್ ಇವಾಗ ಏನೋ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ವೇರ್ ಟು ಡಿ ವೈ ಡಿಡ್ ಬೈ ವೈ ಸ್ಕ್ವೇರ್ ಸೊ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಟ್ರೆ ಮೈನಸ್ ಒನ್ ಬೈ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಬೈ ವೈ ಪ್ಲಸ್ ಸಿ ತ್ರೀ ಇವಾಗ ಏನೋ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ಈಕ್ವಲ್ ಟು ಸಿ ತ್ರೀ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಮೈನಸ್ ಕಾಮನ್ ತಗೊಬಿಟ್ರೆ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಈಕ್ವಲ್ ಟು ಮೈನಸ್ ಸಿ ತ್ರೀ ಆಗುತ್ತೆ ಎಗೇನ್ ಕಾನ್ಸ್ಟೆಂಟ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಸೊ ಇಲ್ಲಿ ಏನಾಗ್ಬಿಟ್ಟು ತಂಗಾರೆ ಇದು ಕೂಡ ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಆಪ್ಷನ್ ತ್ರೀ ಇದೆ ನೋಡಿ ಝಡ್ ಇಕಾಲ್ ಟು ಎಫ್ ಆಫ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ಏನ್ ತಗೊಂಡಿದ್ದಾರೆ ಅಂದ್ರೆ ಇವಾಗ ಒನ್ ತಗೊಂಡಿದಾರ ಅಂತ ಅಂದ್ರೆ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಜೊತೆಗೆ ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಯಾವ್ದು ಅಂತಂದ್ರೆ ಎಕ್ಸ್ ಮೈನಸ್ ವೈ ಬೈ ಝಡ್ ಬರ್ತಿದೆ ಅಥವಾ ಎಕ್ಸ್ ವೈ ಬೈ ಝಡ್ ಬರ್ತಿದೆ ಓಕೆನಾ ಇವೆರಡು ಬರ್ತಿದೆ ಬಟ್ ಒನ್ ಇದೆ ಹಾಗಾಗಿ ತೊಳಕ್ ಬರಲ್ಲ ಆಪ್ಷನ್ ತ್ರೀ ತೊಳಕ್ ಬರಲ್ಲ ನೆಕ್ಸ್ಟ್ ಆಪ್ಷನ್ ಫೋರ್ ನೋಡಿ ಎಕ್ಸ್ ವೈ ಇದೆ ಅಲ್ವಾ ಇಲ್ಲಿ ಕರೆಕ್ಟ್ ಇದೆ ಅಲ್ವಾ ನಾವೇನು ಮಾಡಿದ್ರೆ ಗೊತ್ತಾಗ್ತೀವಿ ನಿಮ್ಗೆ ಇವಾಗ ಏನ್ ಬರ್ಕೊಳ್ತೀವಿ ನಾವು ಯುಲ್ ಬರ್ಕೊಳ್ತೀವಿ ಅಥವಾ ವಿ ಈಕ್ವಲ್ ಟು ಫೈ ಆಫ್ ಯು ಅಂತ ಬರ್ಕೊಳ್ತೀವಿ ಇದು ಬರ್ಕೋಬಹುದಲ್ವಾ ಸೊ ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇಷ್ಟು ಇಲ್ಲಿದೆ ನೋಡಿ ಆಪ್ಷನ್ ಅದನ್ನ ನಾವು ಏನಂತ ಬರ್ಕೋಬೋದು ಅಂದ್ರೆ ಎಕ್ಸ್ ವೈ ಬೈ ಎಕ್ಸ್ ವೈ ಬೈ ಝಡ್ इक्वल टू एक्स मैनस वैस एक्सवल टू झ मैनस वै बडरी बट आपशन फोर ऐसा नो प्रावे गए जड इक्वल टू एफ आफ इूशन बै एक्स मैनस वे वै आवड़े जड बक्स वै सो जडते ಎಕ್ಸ್ ವೈ ಎಫ್ ಆಫ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ವೈ ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಇದೆ ಸೊ ಇವಾಗ ಏನಾಗ್ಬಿಡುತ್ತೆ ಹಂಗಾರೆ ಆಪ್ಷನ್ ಕರೆಕ್ಟ್ ಇದೆ ಆಪ್ಷನ್ ಟು ಕರೆಕ್ಟ್ ಆಪ್ಷನ್ ಫೋರ್ ಕರೆಕ್ಟ್ ಆಪ್ಷನ್ ತ್ರೀ ಡಿಸ್ಕಾರ್ಡ್ ಓಕೆನಾ ಸಿ ಎಸ್ ಎಲ್ಲ ನೋಡಿ ಇದು ಸೊ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಸೊ ಇಲ್ಲಿಗೆ ಇವಾಗ ಏನೇನು ಆಯ್ತು ಹೇಳಿ ನೋಡೋಣ ಏನ್ ಮಾಡಿದೆ ನಾನು ಇವಾಗ ಫಸ್ಟಿಂದ ಫಸ್ಟು ಲೀನಿಯರು ಕರೆಕ್ಟ್ ಅಲ್ವಾ ಆಫ್ ಆರ್ಡರ್ ಒನ್ ಕರೆಕ್ಟ್ ಅಲ್ವಾ ಅದಾದ್ಮೇಲೆ ಏನ್ ಮಾಡಿದೆ ನಾನು ಕೌಶಿ ಪ್ರಾಬ್ಲಮ್ ಮಾಡಿದೆ ಅಲ್ವಾ ನಾನು ಕೌಶಿ ಪ್ರಾಬ್ಲಮ್ ಅಂದ್ರೆ ಇಂಟೀರಿಯಲ್ ಸರ್ಫೇಸ್ ಕಂಡು ನಾನು ಅಲ್ವಾ ನೆಕ್ಸ್ಟ್ ಸರ್ಫೇಸ್ ಕಂಡಿಡಿದೆ ಸರ್ಫೇಸ್ ಕಂಡು ನಾನು ನೆಕ್ಸ್ಟ್ ಏನ್ ಮಾಡಿದೆ ಓಕೆ ಅಲ್ಲಿ ಮುಗಿಯಿತು ಅದಾದ್ಮೇಲೆ ಏನ್ ಮಾಡಿದೆ ಹೇಳಿ ನಾನು ನಾನ್ ಲೀರ್ ಬಂದೆ ಅಲ್ವಾ ಸೊ ನಾನ್ ಲೀನಿಯರ್ ಬಂದೆ ಸೊ ನಾನ್ ಲೀನಿಯರ್ ಅಲ್ಲಿ ಒಂದು ಫೈವ್ ಮೆಥಡ್ಸ್ ಇದೆ ಅದು ಅಲ್ವಾ ಎಫ್ ಆಫ್ ಪಿ ಕ್ಯೂ ಈಕ್ವಲ್ ಪಿಟ್ಸ್ ಮೆಥಡ್ ಓಕೆನಾ ಇದು ನಾನ್ ಲೀನಿಯರ್ ಫಸ್ಟ್ ಆರ್ಡರ್ ಏನಡಿ ಸೊ ನಾನ್ ಲೀನಿಯರ್ ಫಸ್ಟ್ ಆರ್ಡರ್ ಇವಾಗ ಸಾಲ್ವ್ ಮಾಡಿದ್ದು ನೆಕ್ಸ್ಟ್ ನೋಡಿ ಏನ್ ಬರುತ್ತೆ ಅಂತಂದ್ರೆ ಓಮೋಜಿನಿಯಸ್ ಓಮೋಜಿನಿಯಸ್ ಅಂಡ್ ನಾನ್ ಹೋಮೋಜಿನಿಯಸ್ ಅಂತ ಬರುತ್ತೆ ಓಕೆನಾ ಸೊ ಹೋಮೋಜಿನಿಯಸ್ ಅಂಡ್ ನಾನ್ ಹೋಮೋಜಿನಿಯಸ್ ವಿತ್ ಲೀನಿಯರ್ ಅಷ್ಟೇ ಸೊ ನಾನ್ ಲೀನಿಯರ್ ಬ ಅಂದರೆ ವಿತ್ ಲೀನಿಯರ್ ಓಕೆನಾ ಫಸ್ಟ್ ಏನು ಲೀನಿಯರ್ ಅಷ್ಟೇ ನಾನ್ ಲೀನಿಯರ್ ಆ್ಯಕ್ಚುಲಿ ಇಲ್ಲ ಅಲ್ಲಿ ಸಿಲಬಸ್ಗೆ ಅಂದರೆ ಐ ಆರ್ ಆರ್ಡರ್ ಮತ್ತು ಡಿಗ್ರಿ ಹೋದಾಗ ಡಿಗ್ರಿ ಅಲ್ಲ ಸೊ ನೋ ಡಿಗ್ರಿ ಬರಲ್ಲ ಅಲ್ಲಿ ಜಸ್ಟ್ ಐ ಆರ್ ಆರ್ಡರ್ ಓಕೆನಾ ಸೊ ಐ ಆರ್ ಆರ್ಡರ್ ಹೋದಾಗ ಏನಂತಂದರೆ ನಾವೇನು ಮಾಡ್ತೀವಿ ಜಸ್ಟ್ ಲೀನಿಯರ್ ಓಕೆನಾ ಸೊ ಲೀನಿಯರ್ ಅಷ್ಟೇ ಸಾಲ್ವ್ ಮಾಡೋದು ಸೊ ಆವಾಗಿ ಎಷ್ಟು ಕ್ಲಾಸ್ ಇಂಪಾರ್ಟೆಂಟ್ ಓಕೆನಾ ಓಕೆನಾ ಮನ್ Okay, sir. Do you know, don't say a No, sir. Okay, thank you. Thank you, sir.